ಬಂಧುಗಳೇ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶ್ರೀಮಠದ ಆಹ್ವಾನವನ್ನು ಅಂಗೀಕರಿಸಿ ಬೆಳಗಾವಿಯ ಲಿಂಗರಾಜ ಕಾಲೇಜಿನಿಂದ ನಿವೃತ್ತರಾಗಿರ್ತಕ್ಕಂಥ ಪ್ರಿನ್ಸಿಪಾಲ್ ಡಾಕ್ಟರ್ ಬಸವರಾಜ ಜಗಜಂಪಿಯವರು ದಯಮಾಡಿಸಿದ್ದಾರೆ. ಶ್ರೀಮಠಕ್ಕೆ ಹಿಂದೊಮ್ಮೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಮತ್ತು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅತ್ಯಂತ ಸಂತೋಷದಿಂದ ದಯಮಾಡಿಸಿದ್ದಾರೆ. ಈಗ ಡಾಕ್ಟರ್ ಬಸವರಾಜ ಜಗಜಂಪಿಯವರು ಈ ಸಮಾರಂಭದಲ್ಲಿ ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂತ ಆತ್ಮೀಯವಾಗಿ ಅವರನ್ನು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಡಾಕ್ಟರ್ ಬಸವರಾಜ ಜಗಜಂಪಿ. ಬಸವಾದಿ ಶಿವಶರಣರನ್ನು ಪ್ರಪಂಚದ ಸಕಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ 105 ವಸಂತಗಳನ್ನು ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಪೂಜ್ಯರಾದ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸುತ್ತ ಬಸವಣ್ಣನನ್ನು ಪ್ರಭುದೇವರು ಜಗದ ಉತ್ಸಾಹ ಅಂತ ಕರೆದರು. ಇವತ್ತು ನಾವು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಈ ಯುಗದ ಉತ್ಸಾಹ ಅಂಥೇಳಿ ನಾವು ಕರಿಬೇಕಾಗ್ತದೆ. ಅಂಥ ಪರಮ ಪೂಜ್ಯರನ್ನು ಮತ್ತೊಮ್ಮೆ ಭಕ್ತಿಯಿಂದ ನಮಿಸಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಚಿಂತನೆಗಳನ್ನು ಹಂಚಿಕೊಂಡಂಥ ಮಿತ್ರರಲ್ಲಿ, ಸಮಸ್ತ ಶರಣಶರಣೆಯರಲ್ಲಿ, ಸುದ್ದಿ ಮಾಧ್ಯಮದ ಮಿತ್ರರಲ್ಲಿ, ಮೌಲಿಕ ಗ್ರಂಥಗಳನ್ನು ಓದುಗರ ಕೈಗೆ ಇಟ್ಟಂಥ ಹಳೆ ವಿದ್ಯಾರ್ಥಿಗಳ ಸಂಘದ ಸಮಸ್ತ ಬಳಗವನ್ನು ಅಭಿನಂದಿಸುತ್ತಾ, ಆತ್ಮೀಯರೇ, ಇಲ್ಲಿಯವರೆಗೆ ಅನೇಕ ಚಿಂತನೆಗಳನ್ನು ನಾವು ಕೇಳಿದು. ಸ್ವಧರ್ಮ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ, ಒಂದೇ ಒಂದು ಮಾತನ್ನು ನಾನು ಆ ವಿಷಯವಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಳ್ಳೆಯ ವಿಚಾರಗಳು ಅವು ಎಲ್ಲಿಂದ ಬಂದರೂ ನಮಗೆ ಸ್ವಾಗತಾರ್ಹ. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ದ ಸೈಡ್ಸ್ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕನೆ. ಅಂಥ ಒಳ್ಳೆಯ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ಹುಟ್ಟುತ್ತ ಮನುಷ್ಯನಾದಂಥವ ಬೆಳೆಯುತ್ತ ನಾವು ವಿಶ್ವಮಾನವನಾಗಿ ಬೆಳೆಯಬೇಕಾಗ್ತದೆ. ಕಬೀರದಾಸರ ಸಂದೇಶವನ್ನು ನಾವು ಹೇಳೋದಾದರೆ, ಢಾಯಿ ಅಕ್ಷರ ಪ್ರೇಮಕ, ಎರಡೂವರೆ ಅಕ್ಷರ ಅನ್ನುವಂಥ ಪ್ರೀತಿ ಎಂಬ ಶಬ್ದ ಏನಿದೆ ನಾವು ತಿಳಿದುಕೊಂಡು ಬಿಟ್ರೆ ಜಾತಿ ಧರ್ಮ ಅನ್ನುವಂಥ ಗೋಡೆ ನಮ್ಮ ಮಧ್ಯದಲ್ಲಿ ಇರುವುದಿಲ್ಲ, ಅದು ಸೇತುವೆಯಾಗಿ ಪರಿಣಮಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅಂಥ ಸೇತುವೆಯನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇಂದಿನ ಸಭೆ ಬಹಳ ಅರ್ಥಪೂರ್ಣವಾಗಿದೆ. ಬಹಳ ಮಹತ್ವದ ಒಂದು ಮಾತು, ಭಾವೈಕ್ಯದ ತುತ್ತ ತುದಿಯನ್ನು ಮುಟ್ಟಿದಾಗ ಒಂದು ಧರ್ಮ ಅದು ವಿಶ್ವಧರ್ಮವಾಗ್ತದೆ. ನಮ್ಮ ಯಾವುದೇ ಧರ್ಮವನ್ನು ನಾವು ನೋಡಿದರೆ ನಮ್ಮ ಭಾವನೆಗಳು ಐಕ್ಯವಾಗಬೇಕು, ಅಂದಾಗ ಆ ಧರ್ಮ ಪ್ರಪಂಚದ ಶ್ರೇಷ್ಠವಾದ ಧರ್ಮ ಆಗುವಂತಹ ಸಾಮರ್ಥ್ಯವನ್ನು ಪಡೆಯುತ್ತದೆ ಅನ್ನುವ ನಿಟ್ಟಿನಲ್ಲಿ ಇಂದಿನ ಸಭೆ ಬಹಳ ಅರ್ಥಪೂರ್ಣವಾದಂತಹ ವಿಷಯಗಳನ್ನು ಇಲ್ಲಿ ಚಿಂತನೆಗೆ ಹಚ್ಚುವಂತೆ ಮಾಡಿದ್ದನ್ನು ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಈ ವರ್ಷ ಮಹಾಮಾನವತಾವಾದಿ ಬಸವಣ್ಣನವರ ಜಯಂತಿ ಆಚರಣೆಯ ಶತಮಾನೋತ್ಸವ ವರ್ಷ. ಎರಡು ಮಹತ್ವದ ವಿಷಯಗಳನ್ನು ನಾವು ಇಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡ್ತಾ ಇದ್ದೇವೆ. ಬಸವಣ್ಣನವರು 800 ವರ್ಷಗಳ ಹಿಂದೆ ಆಗಿ ಹೋದಂತಹ ಒಬ್ಬ ಮಹಾನುಭಾವರು ಅನ್ನುವುದನ್ನು ನಾವು ಮಾತ್ರ ತಿಳಿದುಕೊಂಡ್ರೆ ಬಸವಣ್ಣನ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಂಡಂತೆ ಅಲ್ಲ. ವ್ಯಕ್ತಿಗಿಂತ ವ್ಯಕ್ತಿತ್ವ ಬಹಳ ಮಹತ್ವದ್ದು, ಚರಿತ್ರೆಗಿಂತ ಚಾರಿತ್ರ್ಯ ಬಹಳ ಮಹತ್ವದ್ದು. ಬಸವಣ್ಣನವರನ್ನು ಒಬ್ಬ ವಚನಕಾರನಾಗಿ, ಶರಣನಾಗಿ, ಭಕ್ತಿ ಭಂಡಾರಿಯಾಗಿ, ಸಮಾಜ ಸುಧಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಸವಣ್ಣನವರನ್ನು ನಾವು ಎಷ್ಟು ತಿಳಿದುಕೊಂಡ್ರು, ನಾನು ಚಿಕ್ಕಂದಿನಲ್ಲಿ ಓದಿದ ಒಂದು ಪಾಠ ನೆನಪಾಗ್ತದೆ. 4 ಜನ ಕುರುಡರು ಆನೆಯನ್ನು ಮುಟ್ಟಿದರು. ಒಬ್ಬೊಬ್ಬರಿಗೆ ಒಂದೊಂದು ಅನುಭವವನ್ನು ಆನೆ ಕೊಟ್ಟಿತು. ಕಾಲನ್ನು ಮುಟ್ಟಿದಂಥವ ಅದು ಕಂಬಿದ್ದಂಗೆ ಐತಿ ಅಂದ, ಸೊಂಡೆಯನ್ನು ಮುಟ್ಟಿದವ ಹೆಬ್ಬಾವು ಇದ್ದಂಗೈತಿ ಅಂದ, ಅದರ ಬೆನ್ನನ್ನು ಮುಟ್ಟಿದವ ಗೋಡೆ ಇದ್ದಂಗೈತಿ ಅಂದ.
ಅದರ ಕಿವಿಯನ್ನು ಮುಟ್ಟಿದವ ಕೇರುವ ಮರ ಇದ್ದಂಗೈತಿ ಅಂದ. ಅವರ ಅನುಭವ ನಿಜಾನೇ. ಆದರೆ ಎಲ್ಲರೂ ಆನೆಯನ್ನು ಮುಟ್ಟಿದ ಕೊರಡರೆ. ಹಾಗೆ ನಾವು ಬಸವಣ್ಣನ ವ್ಯಕ್ತಿತ್ವವನ್ನು ಎಷ್ಟೆಷ್ಟು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಷ್ಟು ಅಪರೂಪದ ಒಬ್ಬ ಮಹಾನ್ ಶಕ್ತಿಯಾಗಿ ನಮ್ಮೆದುರಿಗೆ ನಿಲ್ತಾ ಇದ್ದಾನೆ ಬಸವಣ್ಣ. ಅಂತೆಯೇ ಅಂದು ಇಂದು ಎಂದೆಂದಿಗೂ ಬಸವಣ್ಣನವರ ಚಿಂತನೆಗಳು ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಆದರ್ಶ ನಿದರ್ಶನವಾಗಿ ನಿಲ್ತದೆ ಅನ್ನುವುದನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಈ ಶತಮಾನೋತ್ಸವವನ್ನು ಒಂದು 100 ವರ್ಷಗಳ ಕಾಲಕ್ಕೆ ಹುಟ್ಟುಹಬ್ಬವನ್ನಾಗಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದಂಥವರು ಧಾರವಾಡದ ಮೃತ್ಯುಂಜಯ ಅಪ್ಪಗಳು. ಅವರಿಗೆ ಹೆಗಲಿಗೆ ಹೆಗಲು ಹಚ್ಚಿ ದುಡಿದವರು ಕರ್ನಾಟಕ ಗಾಂಧಿ ಹರಡೇಕರ್ ಮಂಜಪ್ಪನವರು. ಈ ಇಬ್ಬರೂ ವ್ಯಕ್ತಿಗಳು ಒಂದು ತತ್ವ ಇದ್ದಂತೆ. ಅಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಸುಸ್ವರದಲ್ಲಿ ನಾಂದಿ ಹಾಡಿದ ಈ ಕಾರ್ಯಕ್ರಮ ಇಂದು 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. 2 ಶತಮಾನಗಳ ಕೊಂಡಿಯಾಗಿ ಈ ಕಾರ್ಯಕ್ರಮ ಇವತ್ತು ನಮ್ಮೆದುರು ನಿಲ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಯುವಕರಿಗೆ ಬಸವಣ್ಣನವರ ಚಿಂತನೆಗಳು ಶರಣರ ಚಿಂತನೆಗಳು ದಾರಿದೀಪವಾಗಬೇಕಾದಂಥ ಅವಶ್ಯಕತೆ ಇದೆ. ನಾವು ಅನೇಕ ಸಭೆಗಳನ್ನು ನೋಡ್ತೇವೆ, ನಗೆಗಾರರ ಸಭೆಗಳನ್ನು ನೋಡ್ತೇವೆ. 1000 ಸಂಖ್ಯೆಯಲ್ಲಿ ಸೇರಿ ಲಕ್ಷ ಲಕ್ಷ ರೂಪಾಯಿಗಳನ್ನು ನಾವು ಖರ್ಚು ಮಾಡಿ ಅಂಥ ಸಭೆಗಳಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಕೇಳ್ತೇವೆ, ಮರೆತು ಬಿಡ್ತೇವೆ. ಆದರೆ ನಿರಂತರವಾಗಿ ನಮ್ಮನ್ನು ಮುನ್ನಡೆಸುವಂತಹ ಶಕ್ತಿಯಾಗಿರುವ ಈ ಚಿಂತನೆಗಳನ್ನು ನಾವು ಯಾಕೆ ಕೇಳಬಾರದು, ನಮ್ಮನ್ನು ನಾವು ಯಾಕೆ ಉದ್ಧರಿಸಿಕೊಳ್ಳಬಾರದು ಅನ್ನುವ ನಿಟ್ಟಿನಲ್ಲಿ ಈ ಶತಮಾನೋತ್ಸವದ ವರ್ಷಾಚರಣೆ ನಮಗೆ ಮುನ್ನಡೆಸುವಂತಹ ಶಕ್ತಿಯಾಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ. ಬಸವಣ್ಣನವರ ಬಗ್ಗೆ ನಮ್ಮವರು, ನಮ್ಮ ಧರ್ಮೀಯರು, ಕನ್ನಡಿಗರು, ಭಾರತೀಯರು ಹೇಳೋದು ಮುಖ್ಯ ಅಲ್ಲ. ಹೊರ ರಾಜ್ಯದವರು, ಹೊರ ಭಾಷೆಯವರು, ಹೊರ ದೇಶದವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿದರೆ ನಮಗೆ ರೋಮಾಂಚನ ಆಗ್ತದೆ. ಒಬ್ಬ ಮಹಾನ್ ಚಿಂತಕ ಹೇಳ್ತಾನೆ, ಬಸವೇಶ್ವರರು ಭಾರತದ ಪ್ರಪ್ರಥಮ ಮುಕ್ತ ಚಿಂತಕರು. ಹಿ ವಾಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅನ್ನುವಂಥ ಮಾತನ್ನು ಹೇಳೋದನ್ನು ಕೇಳಿದಾಗ ಬಸವಣ್ಣನವರ ಅಗಾಧವಾದ ವ್ಯಕ್ತಿತ್ವ ನಮ್ಮ ಕಣ್ಣು ಮುಂದೆ ನಿಲ್ತದೆ. ಶ್ರೀಕಂಠನ್ ಅನ್ನುವಂಥ ಒಬ್ಬ ವಿದ್ವಾಂಸರು ಹೇಳ್ತಾರೆ, ಸಿಂಪಲ್ ಲೈಕ್ ಮಹಾವೀರ, ಜೆಂಟಲ್ ಲೈಕ್ ಜೇಸಸ್, ಆ್ಯಂಡ್ ಕೈಂಡ್ ಲೈಕ್ ಬುದ್ಧ, ಬೋಲ್ಡ್ ಲೈಕ್ ಮೊಹಮ್ಮದ್ ಪೈಗಂಬರ್. ಇಲ್ಲಿ 4 ವ್ಯಕ್ತಿಗಳ ಬಗ್ಗೆ ಆತ ಹೋಲಿಸಿ ಹೇಳ್ತಾ ಇದ್ದಾರೆ. ಸಿಂಪಲ್ ಲೈಕ್ ಮಹಾವೀರ, ಮಹಾವೀರರಂತೆ ಬಹಳ ಸರಳವಾದಂಥವ್ರು, ಬುದ್ಧನಂತೆ ಕರುಣಾಮಯಿ, ಅದೇ ರೀತಿ ಜೇಸಸ್ ಕ್ರಿಸ್ತರಂತೆ ಬಹಳ ಜೆಂಟಲ್ ಸಭ್ಯ ಗೃಹಸ್ಥ, ಕೊನೆಯದಾಗಿ ಮೊಹಮ್ಮದ್ ಪೈಗಂಬರರಂತೆ ಬೋಲ್ಡ್, ಬಹಳ ಧೈರ್ಯಶಾಲಿ. ಯಾಕಂದರೆ ಎಲ್ಲ ದೇವರನ್ನು ಆಚೆಗೆ ತಳ್ಳಿ ಇಷ್ಟಲಿಂಗವನ್ನು ಕೈಯಲ್ಲಿ ಕೊಟ್ಟಂಥವ ಬಸವಣ್ಣ. ಅದಕ್ಕಾಗಿ ಬೋಲ್ಡ್ ಲೈಕ್ ಮೊಹಮ್ಮದ್ ಪೈಗಂಬರ್, ಹಿ ವಾಸ್ ಅ ವಂಡರ್ ಆಫ್ ಕ್ರಿಯೇಷನ್ ಅನ್ನುವಂಥ ಮಾತು ಹೇಳ್ತಾರೆ. ಈ ಜಗದ ಸೃಷ್ಟಿಯ ಒಂದು ಅದ್ಭುತ. ನಾವು ಎಷ್ಟು ಬಸವಣ್ಣನ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲಿಕ್ಕೆ ವಿಚಾರ ಮಾಡ್ತೇವೆ ಅಷ್ಟು ಆ ವ್ಯಕ್ತಿತ್ವ ಅಗಾಧವಾಗುತ್ತಾ ಹೋಗ್ತಾ ಇದೆ. ಅಂತೆಯೇ ನಮ್ಮ ಶರಣರು ಹೇಳ್ತಾ ಇದ್ದಾರೆ, ಅವರ ಬಗ್ಗೆ ಹೇಳಬೇಕಾದ್ರೆ ಒಂದು ವಚನ ನಾನು ಇಲ್ಲಿ ನೆನಪಿಸಿಕೊಂಡು ಹೇಳ್ತಾ ಇದ್ದೇನೆ. ಆ ವಚನದ ಮಹತ್ವವನ್ನು ನಾವು ಇಲ್ಲಿ ಮನಗಾಣ್ತಾ ಇದ್ದೇವೆ. ಎತ್ತೆತ್ತ ನೋಡಿದತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ, ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾನ ಕಲಿದೇವರ ದೇವ. ಬಸವಣ್ಣನ ವ್ಯಕ್ತಿತ್ವವನ್ನು ಕಟೆದು ನಿಲ್ಲಿಸಿದಂಥ ಈ ವಚನವನ್ನು ನಾವು ಪ್ರಭುದೇವರ ವಚನಕ್ಕೆ ನಾವು ಇನ್ನೊಂದು ಆ ಮುಂದುವರಿಕೆಯಾಗಿ ಹೇಳಬೇಕಾದ್ರೆ, ಬ ಎಂಬಲ್ಲಿ ಭವಹರಿ ಇತ್ತಯ್ಯ, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂಬಲ್ಲಿ ಯೋಚಿಸುವರೆ ಚೈತನ್ಯಾತ್ಮಕನಾದೆನು, ಇಂತು ಈ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ನಾನು ಬಸವ 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 ಎನ್ನುತ್ತಿರ್ದೆನು ಕಾಣ ಗುಹೇಶ್ವರ. ಎಂಥದ್ದು ಅಂಥೇಳಿ, ಮೈಯೆಲ್ಲ ಬಸವನನ್ನು ತುಂಬಿಕೊಂಡಂಥ ಪ್ರಭುದೇವರು. ಪ್ರಭುದೇವರ ಪ್ರಶಸ್ತಿ ಪತ್ರ ಸಿಗಬೇಕಾದ್ರೆ ಸರಳ ಅಲ್ಲ, ಯಾರಿಗೂ ಆತ ಪ್ರಶಸ್ತಿಯನ್ನು ಕೊಡುವಂಥವನಲ್ಲ. ಆದರೆ ಜಗದ ಉತ್ಸಾಹ ಎಂದು ಕರೆದಂಥ ಪ್ರಭುದೇವರು ಬಸವಣ್ಣನವರನ್ನ ಅಂತರಂಗದಲ್ಲಿ ಮೈಯೆಲ್ಲ ರಕ್ತಗತವಾಗಿ ತುಂಬಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಅನ್ನೋದನ್ನು ನಾವು ನೋಡಬೇಕು. ನಮ್ಮೊಂದಿಗೆ ಇರುವಂತಹ ಒಬ್ಬ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ,
ಬಸವಣ್ಣನವರ ಬಗ್ಗೆ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಕವಿತೆಯನ್ನ, ಇರಬಹುದು ನಿನಗಿಂತ ಅನುಭವದಲ್ಲಿ ದೊಡ್ಡವರು. ಶಿವರುದ್ರಪ್ಪನವರು ಹೇಳ್ತಾರೆ, ಅನುಭವದಲ್ಲಿ ನಿನಗಿಂತ ಜಗತ್ತಿನಲ್ಲಿ ಬೇಕಾದಷ್ಟು ದೊಡ್ಡವರು ಇರಬಹುದು. ಮೇಲೇರಿ ಬಯಲಾದವರು ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ವಿರಾಗಿಗಳು. ಆದರೆ ಇರರಾರರೆಂದೇ ತೋರುತ್ತಿದೆ ನಿನ್ನಂತೆ, ನಿನ್ನೊಳಗಿನ ಅಂಕು ಡೊಂಕುಗಳನ್ನು ಕಂಡುಕೊಂಡವರು, ತಿದ್ದಿಕೊಂಡವರು. ಹೀಗಾಗಿ ನಿನ್ನ ಮಾತೆಲ್ಲ ಮುತ್ತಿನ ಹಾರ, ನಡೆಯಲ್ಲ ಲಿಂಗವ ಮೆಚ್ಚಿ ಅಹುದಹುದೆಂಬ ಪರಿ. ಇಲ್ಲಿ ಸಂದದ್ದು ಅಲ್ಲಿಯೂ ಸಲ್ಲುವಂತೆ ಬದುಕಿದ ನೀನು, ಸಂಗನ ಮುಂದೆ ಕರ್ಪೂರ ಉರಿದಂತೆ. ಬಸವಣ್ಣನವರ ವ್ಯಕ್ತಿತ್ವದ ಬಹುಮುಖಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬಸವಣ್ಣ ತನ್ನ ಅಂತರಂಗವನ್ನು ನಿರೀಕ್ಷೆ ಮಾಡಿಕೊಂಡಷ್ಟು ಬಹುಶಃ ಬೇರೆ ಯಾರೂ ಮಾಡಿಕೊಂಡಿಲ್ಲ. ನಮ್ಮ ಜನಪದ ಗರತಿ ಹೇಳ್ತಾ ಇದ್ದಾಳೆ, ಅತ್ತಿಯ ಹಣ್ಣು ಕಣ್ಣಿಗೆ ಬಲು ಕೆಂಪ, ಒಡೆದು ನೋಡಿದರೆ ಹುಳ ಬಹಳ. ಅತ್ತಿ ಹಣ್ಣು ಕಣ್ಣಿಗೆ ಬಹಳ ಕೆಂಪಿರ್ತದೆ, ಆದರೆ ಒಡೆದು ನೋಡಿದರೆ ಅದರೊಳಗೆ ಹುಳ ತುಂಬಿಕೊಂಡಿರ್ತಾವೆ. ಹಾಗೆ ಬಸವಣ್ಣ ತನ್ನನ್ನ ಅಂತರಂಗವನ್ನ ಆತ ಹೋಲಿಸಿ ಹೇಳ್ತಾ ಇದ್ದಾನೆ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೆ ಏನೂ ಹುರುಳಿಲ್ಲವಯ್ಯ. ಈ ರೀತಿ ನಮ್ಮೊಂದಿಗೆ ಬದುಕಿದ ಒಬ್ಬ ಮಹಾನ್ ವ್ಯಕ್ತಿ ಗಾಂಧೀಜಿ ಮಾತ್ರ ಅಂತರಂಗವನ್ನು ನಿರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಂಥ ಮಹಾನುಭಾವರು ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾದಂಥವ್ರು. ಈ ಮಾತುಗಳನ್ನು ಹೇಳಲಿಕ್ಕೆ ಕಾರಣ ಅಂತಂದ್ರೆ, ಬಹಳ ಮಧುರವಾದ ನೆನಪನ್ನ ಬಿಟ್ಟುಕೊಟ್ಟು ಹೋಗಿರುವಂತಹ ಬಸವಣ್ಣ ಗಾಂಧೀಜಿಯವರ ಚರಿತ್ರೆಯನ್ನು ಬರುವಂತಹ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಲೂಯಿ ಫಿಷರ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆತನ ಚರಿತ್ರಕಾರ ಹೇಳ್ತಾನೆ, ವಾಟ್ ಎ ಕ್ಲೀನ್ ಸ್ಮೆಲ್ ಹಿ ಮ್ಯಾನೇಜ್ ಟು ಲೀವ್ ಬಿಹೈಂಡ್. ಗಾಂಧೀಜಿ ಎಂಥ ಮಧುರವಾದ ನೆನಪನ್ನು ಬಿಟ್ಟುಕೊಟ್ಟು ಹೋಗಿದ್ದಾರೆ ಅಂಥೇಳಿ, ಅಂಥದೇ ಮಧುರವಾದ ನೆನಪನ್ನು ಬಸವಣ್ಣನವರು ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಬಸವಣ್ಣನವರ ನೆನಪಿಸ್ಕೊಂಡ್ರೆ ಬಿಸಿಲು ಬೆಳದಿಂಗಳಾಗ್ತದೆ, ನಮ್ಮ ಬದುಕು ಸಹನೀಯವಾಗ್ತದೆ, ನಮಗೆ ಬದುಕುವಂಥ ಆತ್ಮವಿಶ್ವಾಸ ಸಿಗ್ತದೆ, ನಮ್ಮ ಚಿಂತೆ ದೂರ ಆಗ್ತದೆ. ಅಂಥ ವ್ಯಕ್ತಿತ್ವವನ್ನು ನೀವು ವಚನಗಳನ್ನು ಓದ್ತಾ ಹೋದಂತೆ ಗೊತ್ತಾಗ್ತದೆ. ಬಸವಣ್ಣ ನಿಜಕ್ಕೂ ಬಹಳ ಸ್ಫುರದ್ರೂಪಿಯಾಗಿರಬೇಕು ಅಂಥೇಳಿ, ಬಹಳ ಸುಂದರಾಂಗನಾಗಿರಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಇಂಗ್ಲಿಷಿನ ಒಬ್ಬ ಕವಿ ಹೇಳ್ತಾನೆ, ಎ ಸಾಮ್ ಆಫ್ ಲೈಫ್ ಅನ್ನುವಂಥ ಕವಿತೆಯಲ್ಲಿ, ನಾನು ಪಿ ಯು ಸಿಯಲ್ಲಿ ಇದ್ದಾಗ ಅದನ್ನು ಓದಿದೆ. ಆತ ಹೇಳ್ತಾನೆ ಕೊನೆಗೆ, ಲೈವ್ಸ್ ಆಫ್ ಆಲ್ ಗ್ರೇಟ್ ಮೆನ್ ರಿಮೈಂಡ್ ಅಸ್ ವಿ ಕ್ಯಾನ್ ಮೇಕ್ ಅವರ್ ಲೈಫ್ ಸಬ್ಲೈಮ್. ಮಹಾನ್ ವ್ಯಕ್ತಿಗಳ ಬದುಕು ನಮಗೆ ಯಾವಾಗಲೂ ಉದಾತ್ತವಾದ ಚಿಂತನೆಯನ್ನು ಮಾಡಲಿಕ್ಕೆ ಕಲಿಸ್ತದೆ ಅನ್ನುವಂಥ WH ಲಾಂಗ್ ಫೆಲೋನ ಈ ಮಾತು ಇವತ್ತಿಗೂ ಸತ್ಯವಾಗಿದೆ. ಅಂತೆಯೇ ಬಸವಣ್ಣ ಒಬ್ಬ ಮುಕ್ತ ಚಿಂತಕನಾಗಿ ಮಹಾನ್ ವ್ಯಕ್ತಿಗಳ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಸಾಧಕನಾಗಿ ಕಾಯಕವನ್ನು ಬದುಕಿ ಬದುಕಿದಂತೆ ಬರೆದ, ಬರೆದಂತೆ ಬದುಕಿದ ಒಬ್ಬ ಕಾಯಕದ ನಾಯಕನಾಗಿ ಸಮಗ್ರ ಯುಗ ಪುರುಷನಾಗಿ ನಮ್ಮೆದುರಿಗೆ ನಿಲ್ತಾ ಇದ್ದಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಕೊರತೆಯನ್ನು ನಾವು ನೋಡ್ತೇವೆ, ಆದರೆ ಬಸವಣ್ಣನಲ್ಲಿ ಸಮಗ್ರವಾದ ಯುಗ ಪುರುಷನಾಗುವಂತಹ ಎಲ್ಲ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಆತ್ಮ ಕಲ್ಯಾಣದೊಂದಿಗೆ ವಿಶ್ವ ಕಲ್ಯಾಣವನ್ನು ಮಾಡಿದಂತಹ ಬಸವಣ್ಣ ಬೆಳಕಿನಿಂದ ಮಹಾಬೆಳಕಿನ ಕಡೆಗೆ ಸಾಗಿದ ಜಗಜ್ಯೋತಿ, ಬೆಳಕಿನಿಂದ ಮಹಾಬೆಳಕಿನ ಕಡೆಗೆ ಸಾಗಿದ ಜಗಜ್ಯೋತಿ ಅನ್ನುವುದನ್ನು ನಾವು ಅಭಿಮಾನದಿಂದ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಸಾಮಾಜಿಕ ಮೌಲ್ಯಗಳ ಪ್ರಚಾರಕನಾಗಿ, ರಕ್ಷಕನಾಗಿ, ಪ್ರಸಾರಕನಾಗಿ ಬಸವಣ್ಣ ಮಾಡಿದಂಥ ಕೆಲಸ ಅಮೂಲ್ಯವಾದಂಥದ್ದು. ಅಂತೆಯೇ ಅಂಥ ಮಹಾತ್ಮರನ್ನು ನೆನೆಯುವುದೇ ಘನ ಮುಕ್ತಿ ಪದಂ ಶಿವಾಧವ. ಮಗ್ಗೆಯ ಮಾಯಿದೇವನ ಮಾತನ್ನು ನಾವು ನೆನಪಿಸಿಕೊಂಡು ಹೇಳಬೇಕಾದ್ರೆ, ಅವರನ್ನು ನೆನೆಸ್ಕೊಂಡ್ರೆ ನಮ್ಮನ್ನು ಈ ಬದುಕಿನ ಜಂಜಡದಿಂದ ಮುಕ್ತಗೊಳಿಸಿಕೊಂಡಂತೆ ಅಂಥೇಳಿ. ಈ ನೆಲದ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ಶಕ್ತಿಶಾಲಿಯಾಗಿ ಬಳಸಿದಂಥ ವ್ಯಕ್ತಿ ಬಸವಣ್ಣ. ಅಂತೆಯೇ ಆ ಭಾಷೆ ಏನಿದೆ, ನೆಲದ ಭಾಷೆ, ಯಾವ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆ ಜನರ ಉದ್ಧಾರವನ್ನು ಮಾಡಲಿಕ್ಕೆ ಅಸಮರ್ಥವಾಯಿತೋ ಆ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು, ನೆಲದ ಭಾಷೆಯನ್ನು ದೇವ ಭಾಷೆಯ ಮಟ್ಟಕ್ಕೆ ಏರಿಸಿದ ಮಹಾತ್ಮ ಬಸವಣ್ಣ ಮತ್ತು ಆತನ ಜೊತೆಗಿರುವಂತಹ ಶರಣರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಳ್ಬೇಕಾಗ್ತದೆ. ಅಂತೆಯೇ ಬಸವಣ್ಣನ ನಾವು ಕಾಯಕದ ನಾಯಕ ಅಂತ ಹೇಳ್ತಾ ಇದ್ದೇವೆ. ಬಸವಣ್ಣನ ವಚನಗಳನ್ನು ನಾನಿಲ್ಲಿ ಒಂದೆರಡನ್ನು ಹೇಳ್ತಾ ಇದ್ದೇನೆ, ಯಾಕಂದರೆ ರಿಪೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಬಸವಣ್ಣನ ಒಂದು ವಚನ ಹೇಳ್ತದೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ,
ನಾನು ಯಾರನ್ನಾದರೂ ಹಾಡಿದರೆ ಕುರಿತು ಹಾಡಿದರೆ ನನ್ನೊಡೆಯ ಕೂಡಲ ಸಂಗಮ ದೇವನನ್ನು ಕುರಿತು ಹಾಡ್ತೇನೆ ಅಂತ ಹೇಳಿ ಎಂಥ ನಿಷ್ಠೆ ಸ್ವಧರ್ಮ ನಿಷ್ಠೆ ಅನ್ನುವಂಥದ್ದು ಕೂಡಲ ಸಂಗಮ ದೇವ ನಾನು ಒಲಿದಂತೆ ಹಾಡುವೆ ನಿನಗೆ ಕೇಡಿಲ್ಲವಾಗಿ ನಿನ್ನ ಹೆಸರಿಗೆ ನಾನು ಕಳಂಕ ತರದಂತೆ ಒಂದಿಷ್ಟೂ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಅನ್ನುವಂಥ ಬಸವಣ್ಣ ಶ್ರೇಷ್ಠ ವ್ಯಕ್ತಿಗಳನ್ನು ಆರಂಭಿಸಿ ಕಟ್ಟ ಕಡೆಯವನಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ ಜಾನ್ ರಸ್ಕಿನ್ ಅಂಟು ದಿಸ್ ಲಾಸ್ಟ್ ಅನ್ನುವಂಥ ಗ್ರಂಥದಲ್ಲಿ ಹೇಳುವಂಥ ಮಾತು ಆ ಅಂಟು ದಿಸ್ ಲಾಸ್ಟ್ ಓದಿ ಒಂದು ಪುಟ್ಟ ಪುಸ್ತಕ 70 ಪುಟದ ಪುಟ್ಟ ಪುಸ್ತಕವನ್ನು ಓದಿ ಗಾಂಧಿ ಮಹಾತ್ಮ ಗಾಂಧಿಯಾದರು ಅಂಥ ಬದುಕನ್ನು ಬದುಕಿದ ಈ ಮಹಾತ್ಮರನ್ನು ನಾವು ನೆನಪಿಸಿಕೊಂಡಾಗ ಒಬ್ಬ ವ್ಯಕ್ತಿ ಕರುಣಿಕನಾಗಿ ಕೆಲಸಕ್ಕೆ ಸೇರಿಕೊಂಡು ಕಾರಣಿಕನಾಗಿ ಬೆಳೆದು ಜಗತ್ತಿಗೆ ಆದರ್ಶವನ್ನು ಹಾಕಿಕೊಂಡಂತಹ ಕಾರಣವನ್ನು ನಾವಿಲ್ಲಿ ಹೇಳಬೇಕಾದರೆ ಬಸವಣ್ಣನವರ ಕಾಲುಗಳು ನೆಲದ ಮೇಲೆ ಇವೆ ಆತನ ತಲೆ ಆಕಾಶದಲ್ಲಿ ಇದ್ದರೂ ಬಹಳ ಎತ್ತರದ ವ್ಯಕ್ತಿಯಾಗಿದ್ದರೂ ಕೂಡ ನಮ್ಮೊಂದಿಗೆ ಶ್ರೀ ಸಾಮಾನ್ಯನಾಗಿ ಆತ ಬದುಕಿದ್ದ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಒಬ್ಬ ಸಜ್ಜನಿಕೆಯ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಬಸವಣ್ಣನವರಿಂದ ಕಲಿಬೇಕಾಗ್ತದೆ ಅವರ ಬರಹ ಅವರ ಬದುಕು ಇವೆಲ್ಲವೂ ಬಹಳ ಅದ್ಭುತವಾದಂಥವು ಆರ್ಷೇಯ ಉಕ್ತಿ ಹೇಳ್ತದೆ ಸರ್ವೇ ಎಲ್ಲ ಜೀವಿಗಳಿಗೂ ನಾವು ಒಳ್ಳೆಯದನ್ನು ಬಯಸಬೇಕು ಅಂಥೇಳಿ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥ ಮಾತನ್ನು ನಾವು ಕೇಳ್ತೇವೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವಣ್ಣನವರು ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಕುಲಜನು ಅನ್ನುವಂಥ ಮಾತು ಸರ್ವಶ್ರೇಷ್ಠವಾದ ಇಂಥ ಚಿಂತನೆಗಳನ್ನು ನಮಗೆ ಕೊಟ್ಟಂಥ ಬಸವಾದಿ ಶರಣರು ಅನೇಕ ಶತಮಾನಗಳು ಕಳೆದರೂ ಕೂಡ ತಮ್ಮ ಸಾಮರ್ಥ್ಯವನ್ನು ಬದುಕಿಗೆ ನಮಗೆ ಬೇಕಾದಂತಹ ಮಾರ್ಗದರ್ಶನ ಕೊಡುವಂತಹ ಆ ನುಡಿಗಣನಗಳನ್ನು ಏನು ಕೊಟ್ಟಿದ್ದಾರೆ ಇದನ್ನು ಏನು ಕೊಟ್ಟರೂ ನಮಗೆ ಸಿಗುವುದಿಲ್ಲ ಅದಕ್ಕಾಗಿ ಪರಮ ಪೂಜ್ಯರು ಆರಂಭ ಮಾಡಿದಂತಹ ಮಾತನ್ನು ನಾನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ ನಿಮ್ಮ ಶರಣರ ಸೂಳ್ ನುಡಿಗಳನ್ನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನುವಂಥ ಇಂಥ ಶರಣರ ವಚನಗಳು ಇವತ್ತು ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಆ ವಚನಗಳನ್ನು ನಾವು ಅಧ್ಯಯನ ಮಾಡೋದರಿಂದ ನಮ್ಮ ಬದುಕನ್ನು ನಾವು ಸಹ್ಯಗೊಳಿಸಿಕೊಳ್ಬಹುದು ಸುಂದರಗೊಳಿಸಿಕೊಳ್ಬಹುದು ಅಷ್ಟೇ ಅಲ್ಲ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬಹುದು ಅಕ್ಕನ ವಚನವೊಂದನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಕ್ಕನ ವಚನ ಅಂತಂದರೆ ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಅಜಗಣ್ಣನ 5 ವಚನಕ್ಕೆ ಮಹಾದೇವಿ ಅಕ್ಕನವರ 1 ವಚನ ನಿರ್ವಚನ ಕಾಣ ಅನ್ನುವಂತಹ ಮಾತನ್ನು ಹೇಳುವುದಾದರೆ ಅದಕ್ಕೆ ಪೂರಕವಾಗಿ ನಾನು ಒಂದು ವಚನ ಹೇಳ್ತಾ ಇದ್ದೇನೆ ಮುತ್ತು ಹುಟ್ಟಿತ್ತು ನೀರಿನಲ್ಲಿ ಉಪ್ಪು ಹುಟ್ಟಿತ್ತು ನೀರಿನಲ್ಲಿ ಉಪ್ಪು ಕರಗಿದುದ ಕಂಡೆ ಆಲಿಕಲ್ಲು ಹುಟ್ಟಿತ್ತು ನೀರಿನಲ್ಲಿ ಆಲಿಕಲ್ಲು ಕರಗಿದುದ ಕಂಡೆ ಆದರೆ ನೀರಿನಿಂದ ಹುಟ್ಟಿದಂಥ ಮುತ್ತು ಅದು ಕರಗದೇ ಇರುವುದನ್ನು ಕಂಡೆ ಅಂಥ ಮಹಾನ್ ವ್ಯಕ್ತಿ ಬಸವಣ್ಣ ಇವತ್ತು ನಮ್ಮ ಜೊತೆಗಿರುವಂಥವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಶರಣ ಶರಣಾರ್ಥಿಗಳು ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಬಸವಣ್ಣನ ಕುರಿತು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ನಮಗೆ ನೀಡಿದ್ದಾರೆ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಎನ್ನುವಂತಹ ಬಸವಣ್ಣ ಏನು ಜಗತ್ತಿಗೆ ಕೊಟ್ಟ ಬೆಳಕು ಅನ್ನುವುದನ್ನು ನಮಗೆ ಪರಿಚಯಿಸಿಕೊಟ್ಟಿದ್ದಾರೆ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಜಗಜಂಪಿಯವರಿಗೆ ಪೂಜ್ಯ ಜಪಾನಂದ ಮಹಾಸ್ವಾಮೀಜಿಯವರಿಂದ ಈಗ ಆಶೀರ್ವಾದ ರೂಪದ ಗೌರವ ರಕ್ಷೆ ಬಂಧುಗಳೇ ಎಂಥ ಶುಭಗಳಿಗೆ ಇದು ಎಲ್ಲ ಧಾರ್ಮಿಕ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಎಲ್ಲ ಹಿರಿಯ ಮಹನೀಯರೂ ಕೂಡ ಧರ್ಮ ಅಂದರೆ ಏನುವುದನ್ನು ನನ್ನಂಥವರಿಗೆ ತಮ್ಮಂಥವರಿಗೆ ಪರಿಚಯಿಸಿಕೊಟ್ಟಿದ್ದಾರೆ ಬಹಳ ದೊಡ್ಡ ವ್ಯಕ್ತಿತ್ವ ಅವರದೆಲ್ಲರೂ ಕೂಡ ಅವರವರ ಕಾರ್ಯಕ್ಷೇತ್ರದಲ್ಲಿ
ಬಹುದೊಡ್ಡ ಹೆಸರು ಮಾಡಿರತಕ್ಕಂಥವರು ಈ ಎಲ್ಲ ಬಂಧುಗಳು ಕೂಡ. ಬಂಧುಗಳೇ, ಇದೀಗ ಶ್ರೀಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಸಭೆಗೆ ದಯಮಾಡಿಸಿಟ್ಟಿದ್ದಾರೆ. ಬಂಧುಗಳೇ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗಬಹುದು. ಈ ಸಮಾರಂಭದಲ್ಲಿ ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ ಮಾಡಿ ಸೇವೆ ಸಲ್ಲಿಸಿರ್ತಕ್ಕಂಥ, ಸಾರ್ವಜನಿಕ ಬದುಕನ್ನು ಶ್ರೀಮಂತಗೊಳಿಸಿರತಕ್ಕಂಥ, ಆತ್ಮೀಯರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದ ಭಕ್ತಾದಿಗಳು, ಹಳೆಯ ವಿದ್ಯಾರ್ಥಿಗಳು, ಹಿತೈಷಿಗಳು ಹಮ್ಮಿಕೊಂಡಿದ್ದಾರೆ. ಇದೀಗ ತಾನೇ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಶ್ರೀ ಸಭೆಗೆ ಆಗಮಿಸಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ಮೊಟ್ಟ ಮೊದಲನೆಯದಾಗಿ ಸನ್ಮಾನವನ್ನು ನಾವು ಬಾಣಂದೂರು ಕೆಂಪಯ್ಯನವರಿಗೆ ಮಾಡಬೇಕು ಅಂತ ಇದ್ದೀವಿ. ಬಾಣಂದೂರು ಕೆಂಪಯ್ಯನವರು ತಮ್ಮ ಸುಶ್ರಾವ್ಯವಾದ ಮಧುರ ಕಂಠದಿಂದ ಒಂದು ಜಾನಪದ ಗೀತೆಯನ್ನು ನಮಗೆ ನೀಡುವುದರ ಮೂಲಕ ನಮ್ಮನ್ನು ಸಂತೋಷಗೊಳಿಸಬೇಕು. ಅವರಿಗೆ ನಾವು ಸನ್ಮಾನವನ್ನು ನೀಡಬೇಕು ಅಂತ ಪ್ರಾರ್ಥಿಸ್ತೇನೆ. ಆತ್ಮೀಯ ಬಂಧುವಾಗಿರ್ತಕ್ಕಂಥ ಡಾಕ್ಟರ್ ಬಾಣಂದೂರು ಕೆಂಪಯ್ಯನವರಿಂದ ಈಗ ಒಂದು ಅತ್ಯಂತ ಮಧುರವಾದ ಜಾನಪದ ಗೀತೆ. ಅವರು ಒಂದು ತತ್ವ ಪದವನ್ನು ನಮಗೆ ನೀಡ್ತಾ ಇದ್ದಾರೆ. ತನುವಿನೊಳಗಲು ದೀನವಿದ್ದು ಎಲ್ಲ ಮನಕೊಂದು ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ತನ್ನ ತಾಳಿಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಎಲ್ಲ ಮನಕೊಂದು ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಕಾಯದ ಕೊಂಬೆ ಮೇಲೆ ಮಾಯಾದ ಗಿಳಿ ಕುಳಿತು ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕ್ಕೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಎಲ್ಲ ಮನಕೊಂದು ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಅಡ್ಡಗೊಡ್ಡಾರಣ್ಯ ಇಟ್ಟೇಡೆ ಮೇಳೆಯೋಳು ಜೇನು ತನ್ನ ಸವಿಗಾಗಿ ಎಲೆ ದೇಹವೇ ತುಪ್ಪವ ಸವಿ ದುಂಡು ಹುಳು ಹಾರಿ ಹೋಗುವಾಗ ತನ್ನ ಇಪ್ಪೆಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಎಲ್ಲ ಮನಕೊಂದು ಮಾತ ಹೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು ಅಂದಾದ ಕಾಲಕ್ಕೆ ಚಂದಾದ ಕಾಲಕ್ಕೆ ಅಳ್ಳದ ಕೇರಿಯಾಗೆ ಪುಣ್ಯದ ಸ್ಥಳದಲ್ಲಿ ಪುಣ್ಯದ ಸ್ಥಳದಲ್ಲಿ ಪಕ್ಷಿ ಮಾಡಿತು ಮರಿಗಳ ಸುಖದಲ್ಲಿ ಪಕ್ಷಿಗೆ ಸಾವು ಬಂದು ಪ್ರಾಣ ಪಕ್ಷಾರಿ ಹೋಗುವಾಗ ಪಕ್ಷಿಗೊಂದು ಮಾತೇಳದೆ ಹೋದೆ ಹಂಸ. ತನುವಿನೊಳಗನು ದೀನವಿದ್ದು
ಎನ್ನ ಮನಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನುದೀನವಿದ್ದು ನೀರುಳ್ಳ ಕೆರೆಯೇನು ಏರಿಯು ತಡೆದಂತೆ ನಿನ್ನ ತಡದೆ ಎಲೆ ದೇಹವೇ ಏರಿಯು ಹೊಡೆದು ನೀರರೆದು ಹೋಗುವಾಗ ತನ್ನ ಏರಿಗೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಎನ್ನ ಮನಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಬಿದರು ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಸುಂದರ ತಾಯಂದಿರಿಗೆ ತೂಗುವ ತೊಟಲಾದೆ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದಿ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಅಂದರ ಹಲಗಂಬಲಾದೆ ದಂಡಿಗೆ ಬಾಸಿಂಗಾದೆ ಅಂದರ ಹಲಗಂಬಲಾದೆ ದಂಡಿಗೆ ಬಾಸಿಂಗಾದೆ ನೀಟುಳ್ಳ ಹುಡುಗರಿಗೆ ಬೇಟೆಯಾಡೋ ಬಡುಗಾದೆ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಅಡ್ಡಡ್ಡ ಬೆಳೆಯುತ್ತ ಶೆಡ್ಡೆಗೆ ಕೋಲಾದೆ ಶೆಡ್ಡೆಗೆ ಅಡ್ಡಡ್ಡ ಬೆಳೆಯುತ್ತ ಶೆಡ್ಡೆಗೆ ಕೋಲಾದೆ ಶ್ರೀಕೃಷ್ಣನ ಕೈಯಲ್ಲಿ ಊದುವ ಕೊಳಲಾದೆ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ಅಂದರ ಹಲಗಂಬಲಾದೆ ದಂಡಿಗೆ ಬಾಸಿಂಗಾದೆ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ ನಾನ್ಯಾರಿಗಲ್ಲದವಳು ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ ನಾನ್ಯಾರಿಗಲ್ಲದವಳು ನಾರಿಗಲ್ಲದವಳು ಮುದುಕಾಗೆ ಬಡುಗಾದೆ ಮುತ್ತಿನ ಬೆತ್ತವಾದೆ ಮುತ್ತಿನ ಮುತ್ತಿನ ಬೆತ್ತವಾದೆ ದೊಡ್ಡ ದೊಡ್ಡ ಮಹಾತ್ಮರ ದೊಡ್ಡ ದೊಡ್ಡ ಮಹಾತ್ಮರ ಕರದೋಳು ಬೆತ್ತವಾದೆ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ತಿಪ್ಪೆಯ ತಲಗಿದ್ದೆ ಅದರುದ್ದ ಬೆಳೆದಿದ್ದೆ ತಿಪ್ಪೆಯ ತಲಗಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ ನಾನ್ಯಾರಿಗಲ್ಲದವಳು ಬಿದಿರು ನಾನ್ಯಾರಿಗಲ್ಲದವಳು ವಸತಿ ಎಳಸಿ ಸುನಾಳ ದೀಶನ ಮಠದೋಳು
ಸ್ವಾಮಿ ಈಶಾನ ಮಠದೋಳು ಈಶಾನ ಈಶಾನ ಮಠದೋಳು ಸಾಧುರ ಕೈಯಲ್ಲಿ ಏಕತಾರಿ ನಾನಾದೇ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಬಂಧುಗಳೇ, ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಈ ಪವಿತ್ರ ಗೋಸಲ ಸಿದ್ದೇಶ್ವರ ವೇದಿಕೆಗೆ ಇದೀಗ ತಾನೇ ದಯಮಾಡಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಶಿವಚರಣಗಳಿಗೆ ಬಯಸುತ್ತ ಬಂಧುಗಳೇ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ. ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ವ್ಯಕ್ತಿತ್ವ ಶ್ರೇಷ್ಠತೆಗೆ ನಾವು ನೀಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಇದೀಗ ತಾನೇ ಜಾನಪದ ಗೀತೆಯ ಮೂಲಕ ನಮ್ಮೆಲ್ಲರನ್ನು ಸಂತೋಷಗೊಳಿಸತಕ್ಕಂಥ ಕರ್ನಾಟಕದ ಸುಪ್ರಸಿದ್ಧ ಜಾನಪದ ಗಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ, ದೂರದರ್ಶನ ಮತ್ತು ದೂರವಾಣಿ ಕೇಂದ್ರಗಳಲ್ಲಿ ಸುದೀರ್ಘಕಾಲ ಸೇವೆ ಸಲ್ಲಿಸಿದಂಥ ಆತ್ಮೀಯ ಬಂಧುವಾಗಿರ್ತಕ್ಕಂಥ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರಿಗೆ ಈಗ ಮೊದಲಿಗೆ ಸನ್ಮಾನವನ್ನು ನೀಡ್ತಾ ಇದ್ದೀವಿ. ಅವರ ಪರಿಚಯದ ಮಾತುಗಳನ್ನು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಎಸ್ ನಾಗರಾಜ್ ಅವರು ಮಾಡಿಕೊಡಬೇಕು ಅಂತ ನಾಗರಾಜರನ್ನು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈಗ ಬಾಣಂದೂರು ಕೆಂಪಯ್ಯನವರ ಪರಿಚಯಾತ್ಮಕವಾಗಿರ್ತಕ್ಕಂಥ ಮಾತುಗಳು. ಶ್ರೀ ಸಿದ್ಧಗಂಗಾ ಮಠದ ಕರ್ನಾಟಕ ರತ್ನ ತ್ರಿವಿಧ ದಾಸೋಹ ಜ್ಯೋತಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 105ನೇ ಜನ್ಮದಿನೋತ್ಸವ ಹಾಗೂ ಗುರುವಂದನಾ ಮಹೋತ್ಸವ. ಶ್ರೀ ಸಿದ್ಧಗಂಗಾ ಕ್ಷೇತ್ರ, ತುಮಕೂರು ಜಿಲ್ಲೆ. ಸನ್ಮಾನ ಪತ್ರ. ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಶ್ರೀ ವೆಂಕಟಯ್ಯ ಮತ್ತು ಶ್ರೀಮತಿ ಹುಚ್ಚಮ್ಮನವರ ಸುಪುತ್ರರಾಗಿ 14/6/1951 ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಬಾನಂದೂರು ಗ್ರಾಮದಲ್ಲಿ ಜನ್ಮತಾಳಿದರು. ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಬಾನಂದೂರು ಮತ್ತು ಬಿಡದಿ ಗ್ರಾಮಗಳಲ್ಲಿ ಪೂರೈಸಿದರು. ಸೆಂಟ್ರಲ್ ಕಾಲೇಜು, ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ BA, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ MA ಪದವಿಯನ್ನು, ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ DLIT ಪದವಿಯನ್ನು ಪಡೆದುಕೊಂಡರು. ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಪ್ರಾಥಮಿಕ ಶಾಲಾ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಆರಂಭ ಮಾಡಿ ತುಮಕೂರು ಜಿಲ್ಲೆ ಮಧುಗಿರಿ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾದರು. ಅನಂತರ ಭಾರತ ಆಹಾರ ನಿಗಮ ಬೆಂಗಳೂರು, ಕರ್ನಾಟಕ ನ್ಯಾಯಾಂಗ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದರು. 1980ರಲ್ಲಿ ಆಕಾಶವಾಣಿ ಪ್ರವೇಶಿಸಿ ಮೊದಲಿಗೆ ಮೈಸೂರು ಆಕಾಶವಾಣಿ ಸೇರಿ 1983ರಿಂದ 12 ವರ್ಷಗಳ ಕಾಲ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಜನಪದ ಸಂಗೀತದ ವಿಶೇಷ ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದರು. 1994ರಲ್ಲಿ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ ಬೆಂಗಳೂರು, ಕಲಬುರಗಿ ಆಕಾಶವಾಣಿ ಕೇಂದ್ರಗಳಲ್ಲಿ, ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ, ಕಾರ್ಯಕಾರಿ ನಿರ್ಮಾಪಕರಾಗಿ, ಸಾಮಾನ್ಯವಾಗಿ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಲ್ಲಿಸಿದ ಸೇವಾನುಭವ ಶ್ರೀಯುತರದಾಗಿದೆ. ಡಾಕ್ಟರ್ ಕೆಂಪಯ್ಯನವರು ತಮ್ಮ ಬಾಲ್ಯದಿಂದಲೂ ಜನಪದ ಗೀತೆಯನ್ನು ಹಾಡುವುದನ್ನು ಅಭ್ಯಾಸ ಮಾಡಿಕೊಂಡು ಬಂದರು. ತಾಯಿ ಹುಚ್ಚಮ್ಮ, ಅಕ್ಕ ಹೊನ್ನಮ್ಮ, ತಿರುಳಮ್ಮನವರು ಹಾಡುತ್ತಿದ್ದ ಬೀಸೋಕಲ್ಲಿನ ಪದ, ಸೋಬಾನೆ ಪದ, ಹುಚ್ಚಮ್ಮ ದೇವಿ, ಮಹದೇಶ್ವರ, ನಂಜುಂಡೇಶ್ವರ, ಮಂಟೇಸ್ವಾಮಿ ಕುರಿತ ಹಾಡುಗಳು ಅವರನ್ನು ಬಾಲ್ಯದಿಂದಲೇ ಹಾಡುವಂತೆ ಪ್ರಭಾವ ಬೀರಿದವು. ಹಾಡುವುದನ್ನೇ ಕಲೆಯಾಗಿ ರೂಢಿಸಿಕೊಂಡಿದ್ದ ಕೆಂಪಯ್ಯನವರು 1972ರ ಗಣರಾಜ್ಯೋತ್ಸವದ ದಿನ ದೆಹಲಿಯ ಮೆರವಣಿಗೆಯಲ್ಲಿ ಹಾಡಿದ್ದು ನನ್ನ ಗಾಯನಕ್ಕೆ ತಿರುವು ನೀಡಿತು, ಸೆಂಟ್ರಲ್ ಕಾಲೇಜಿನಲ್ಲಿ ವಿಶೇಷ ಆದ್ಯತೆ ದೊರಕಿತು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಡಾಕ್ಟರ್ ಬಾನಂದೂರರಿಗೆ ಬಂದ ಬಿರುದು ಪ್ರಶಸ್ತಿಗಳು ಅಸಂಖ್ಯವಾಗಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವದಲ್ಲಿ ಗಾಯನ ಪ್ರಶಸ್ತಿ, ಕೇರಳದ ಸಾಂಸ್ಕೃತಿಕ ವೇದಿಕೆಯಿಂದ 1973ರಲ್ಲಿ ದಕ್ಷಿಣ ಭಾರತೀಯ ಯುವ ಸಂಗೀತ ಪ್ರಶಸ್ತಿ, 1995ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಚುಂಚಶ್ರೀ ಪ್ರಶಸ್ತಿ, ವಿಶೇಷ ಜನಪದ ಗಾಯನ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕಾಯಕ ಶ್ರೀ ಪ್ರಶಸ್ತಿ, ಸಂಗೀತ ಲೋಕದ ಧ್ರುವತಾರೆ ಪ್ರಶಸ್ತಿ, ಕಾಡಿನ ಹಕ್ಕಿ ಪ್ರಶಸ್ತಿ,
ದಲಿತೋತ್ಸವ ಪ್ರಶಸ್ತಿ, ಬುದ್ಧಶ್ರೀ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಈ ದೇಶೀಯ ಪ್ರಶಸ್ತಿಗಳಲ್ಲದೆ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿ ಜರುಗಿದ ಕನ್ನಡಿಗರ ಸಮ್ಮೇಳನ 2002 ಪ್ರಶಂಸಾ ಪತ್ರವಲ್ಲದೆ ಗಾಯನ ಮೆಚ್ಚಿ ಜಾನಪದ ಗಾನ ಗಂಧರ್ವ, ಜನಪದ ಕೋಗಿಲೆ, ಹಾಡುವ ಹಕ್ಕಿ, ಜನಪದ ಗಾಯನ ಸಾಮ್ರಾಟ, ಜಾನಪದ ಗಾಯನ ಕಳಸ, ಸಂತ ಜನಪದ ಕೋಗಿಲೆ ವಿಶ್ವಮಾನ್ಯ ಪ್ರಶಸ್ತಿಗಳು ಶ್ರೀಯುತರ ಗಾನ ಸಾಮ್ರಾಜ್ಯಕ್ಕೆ ಸಂದ ಗೌರವಗಳೆಂದೇ ಭಾವಿಸಬೇಕು. ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಕಳೆದ 4 ದಶಕಗಳಿಂದಲೂ ಸಾವಿರಾರು ಸಭೆ, ಸಮಾರಂಭ, ಹಬ್ಬ ಹರಿದಿನ, ಲಗ್ನ, ಆರತಕ್ಷತೆಯ ಸಂದರ್ಭಗಳಲ್ಲಿ ಹಾಡಿದ್ದಾರೆ. ಜನಪದ ಗೀತೆಗಳ ಸಂಗ್ರಹ ಮಾಡಿ ಮೂಲ ಧಾಟಿಯಲ್ಲಿ ಹಾಡಿ ಜೊತೆಗೆ ಆಧುನಿಕ ವಾದ್ಯಗಳ ಜೊತೆ ಹೊಸ ತಲೆಮಾರಿನ ಕೇಳುಗರಿಗೆ ಆಕರ್ಷಕವಾಗಿ ಹಾಡಿ ಹರ್ಷ ಫಲನೆಲ್ಲ ಹರಿಸಿದ್ದಾರೆ. ಜನಪದ ಗೀತೆಗಳು ಸಂಗಾತಿ ಕರೆವ ದನಿಚಂದ, ಜನಪದ ಗೀತೆಗಳು ವಿವಿಧ ಕಲಾವಿದರ ಜೊತೆ ಹಾಡಿ 3 ಧ್ವನಿ ಸುರಳಿ ಹೊರತಂದಿದ್ದಾರೆ. ಬರಹಗಾರರಾಗಿ ಚಂದುಳ್ಳಿ ಪದವ ಕಲಿಸವ್ವ, ಬಯಲುಸೀಮೆಯ ಜನಪದ ಕಥೆಗಳು, ಸುಡುಗಾಡು ಸಿದ್ಧರು, ಜನಾಂಗೀಯ ಅಧ್ಯಯನ, ನನ್ನ ಈ ನೆಲದಲ್ಲಿ ಕವನ ಸಂಕಲನ, ಈ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಬಾನಂದೂರವರು ದೆಹಲಿ, ಆಗ್ರಾ, ಝಾನ್ಸಿ, ಭುವನೇಶ್ವರ, ಮುಂಬೈ, ಪುಣೆ, ಹೈದರಾಬಾದ್, ಚೆನ್ನೈ, ತಿರುವನಂತಪುರಗಳಲ್ಲದೆ ಅಮೆರಿಕಾ, ಹ್ಯೂಸ್ಟನ್ ಮತ್ತು ಕ್ಯಾಲಿಫೋರ್ನಿಯಾ, ಇಂಗ್ಲೆಂಡ್, ಮ್ಯಾಂಚೆಸ್ಟರ್ಗಳಲ್ಲೂ ತಮ್ಮ ಗಾನ ಸುದೆಯನ್ನು ಹರಿಸಿದ್ದಾರೆ. ಈ ಹಾಡು ಹಕ್ಕಿಗೆ ಹಾಡುವುದೇ ಉಸಿರಾಗಿದೆ. 40 ವರ್ಷಗಳಿಂದಲೂ ಹಾಡಿದ್ದಾರೆ, ಮುಂದು ಹಾಡುತ್ತಾರೆ, ಇಂದೆಯೂ ಕೂಡ ಹಾಡಿದ್ದಾರೆ. ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ತಮ್ಮ ಜಾನಪದ ಹಾಡಿನ ಮೂಲಕ ಜನಮನವನ್ನು ತಣಿಸಿದ ಗಾನ ಗಂಧರ್ವರನ್ನು ಮಹಾಶಿವಯೋಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 105 ಜನ್ಮ ದಿನೋತ್ಸವದ ಈ ಸಂದರ್ಭದ ಧಾರ್ಮಿಕ ಸಮ್ಮೇಳನದಲ್ಲಿ ಸಮಸ್ತ ಸದ್ಭಕ್ತರ ಸಮ್ಮುಖದಲ್ಲಿ ಜಾನಪದ ಚೂತವನ ಚೈತ್ರ ಎಂದು ಗೌರವಿಸಿ ಬಸವಾದಿ ಶರಣರು, ಶ್ರೀಮಠದ ಗುರು ಪರಂಪರೆ, ಶ್ರೀಯುತರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಯುರಾರೋಗ್ಯ ಭಾಗ್ಯಾದಿ ಸನ್ಮಂಗಳನ್ನು ಕರುಣಿಸಲೆಂದು ಹಾರೈಸಿ ನೀಡಿದ ಸನ್ಮಾನ ಪತ್ರ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ, ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅಧ್ಯಕ್ಷರು, ಶ್ರೀ ಸಿದ್ಧಗಂಗಾ ಮಠ. ಬಾಣಂದೂರು ಕೆಂಪಯ್ಯನವರ ಪರಿಚಯಾತ್ಮಕ ಮಾತುಗಳನ್ನು ನೀಡಿದಂಥ ಡಿಎಸ್ ನಾಗರಾಜರವರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ, ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರಿಂದ ಬಾಣಂದೂರು ಕೆಂಪಯ್ಯನವರಿಗೆ ಈಗ ಆಶೀರ್ವಾದ ರೂಪದ ಗೌರವ. ಮುಂದೆ ಈ ಸಭೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸತಕ್ಕಂಥವರು ಗುಲ್ಬರ್ಗ ಜಿಲ್ಲೆ ನಿಡುಗುಂದಿಯ ಆತ್ಮೀಯ ಬಂಧುವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಕ್ರಮ್ ವಿ ಪಾಟೀಲ್ರವರು, ಅಧ್ಯಕ್ಷರು MSIL ಬೆಂಗಳೂರು. ಅವರು, ಅವರ ಶ್ರೀಮತಿಯವರು ಕೂಡ, ಅವರ ಬಂಧುಗಳು, ಅವರ ತೀರ್ಥರೂಪರವರೆಲ್ಲರೂ ಕೂಡ ಬಂದಿದ್ದಾರೆ. ಒಂದು ಸಂತೋಷ ಸುದ್ದಿ ಅಂದರೆ, ಇದೇ ತಿಂಗಳು ಇದೇ ದಿನ ನಿಡುಗುಂದಿಯಲ್ಲಿ ಪರಮ ಪೂಜ್ಯ ಕರುಣೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಬಹುದೊಡ್ಡ ಗುರುವಂದನಾ ಕಾರ್ಯಕ್ರಮವನ್ನು ವಿಕ್ರಮ್ ಪಾಟೀಲ್ರವರ ನೇತೃತ್ವದಲ್ಲಿ ಆ ಭಾಗದ ಎಲ್ಲ ಜನತೆ, ಸುಮಾರು 300,000 ಜನ ಆವತ್ತು ಸೇರಿದ್ದು. ಆ ಸಭೆಗೆ ಪರಮ ಪೂಜ್ಯರು ದಯಮಾಡಿಸಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಆವತ್ತು ಪೂಜ್ಯರು ಬರೋದಕ್ಕಾಗಲಿಲ್ಲ. ಕಿರಿಯ ಮಹಾಸ್ವಾಮೀಜಿಯವರು ಆವತ್ತು ದಯಮಾಡಿಸಿ ಕಾರ್ಯಕ್ರಮವನ್ನು ತೊಗಿಸಿಕೊಟ್ಟರು. ವಿಕ್ರಮ್ ಪಾಟೀಲ್ರವರ ವ್ಯಕ್ತಿತ್ವ ಬಹಳ ದೊಡ್ಡದು. ನಿಜಕ್ಕೂ ಕೂಡ ಅವರು ಇವತ್ತು ಅರಳುತ್ತಿರ್ತಕ್ಕಂಥ ಯುವ ಬಂಧುಗಳಾಗಿದ್ದಾರೆ. ಅಂತಹ ವಿಕ್ರಮ್ ಪಾಟೀಲ್ರವರಿಗೆ ಈಗ ನಮ್ಮ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ ಪತ್ರವನ್ನು ಆತ್ಮೀಯ ಬಂಧುವಾಗಿರ್ತಕ್ಕಂಥ ಶ್ರೀ GR ಶಂಕರಪ್ಪನವರು ವಾಚನ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅನಂತರದಲ್ಲಿ ಪಾಟೀಲ್ರವರಿಗೆ ಸನ್ಮಾನ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಸಿದ್ಧಗಂಗಾ ಮಠದ ಕರ್ನಾಟಕ ರತ್ನ ತ್ರಿವಿಧ ದಾಸೋಹ ಜ್ಯೋತಿ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 105 ಜನ್ಮದಿನೋತ್ಸವ ಹಾಗೂ
ಗುರುವಂದನಾ ಮಹೋತ್ಸವ ಶ್ರೀ ಸಿದ್ಧಗಂಗಾ ಕ್ಷೇತ್ರ ತುಮಕೂರು ಜಿಲ್ಲೆ ಸನ್ಮಾನ ಪತ್ರ ಮಾನವೀಯತೆಯ ಮಂಗಳಮೂರ್ತಿ ಡಾಕ್ಟರ್ ವಿಕ್ರಮ್ ವಿ ಪಾಟೀಲ್ ಡಾಕ್ಟರ್ ವಿ ವಿಕ್ರಮ್ ಪಾಟೀಲ್ರವರು ಹುಟ್ಟು ಹೋರಾಟಗಾರರು ಆದರ್ಶ ಸುಪುತ್ರರು ಮೃದು ಹೃದಯಗಳು ಬಡವರ ಬಂಧು ವಿದ್ಯಾ ಪಕ್ಷಪಾತಿ ಧರ್ಮಾಭಿಮಾನಿ ಕರ್ತವ್ಯಶೀಲ ಮಾನವೀಯತೆಯ ಮಂಗಳಮೂರ್ತಿ ಡಾಕ್ಟರ್ ವಿಕ್ರಮ್ ವಿ ಪಾಟೀಲರು ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿಯಲ್ಲಿ ದಿನಾಂಕ 5/1/1972 ಪೂಜ್ಯ ದಂಪತಿಗಳಾದ ಶ್ರೀಯುತ ವೈದ್ಯನಾಥ ಪಾಟೀಲ್ ಮತ್ತು ಶ್ರೀಮತಿ ಜ್ಞಾನೇಶ್ವರಿ ಪಾಟೀಲರ ಸುಪುತ್ರರಾಗಿ ಜನ್ಮ ತಾಳಿದರು. ವೈದ್ಯ ಪದವೀಧರರಾದರು. ಕರ್ನಾಟಕದ ಸರ್ಕಾರದಲ್ಲಿ ಮೂರುವರೆ ಸಚಿವರಾಗಿದ್ದ ಬಡವರ ಬಂಧು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹುಟ್ಟು ಹೋರಾಟಗಾರರೂ ಆದ ಮಾಜಿ ಸಚಿವ ಶ್ರೀ ವೈದ್ಯನಾಥ ಪಾಟೀಲರ ಎಲ್ಲ ಕನಸನ್ನು ನನಸು ಮಾಡುವ ಜಾಣ್ಮೆಯ ಸುಪುತ್ರರು. 2011 ಶ್ರೀಯುತ ವಿ ಪಾಟೀಲರು ತಂದೆಯ ನೇತೃತ್ವ ನವದೆಹಲಿಗೆ ಜಾಥಾ ಹೋಗಿ ಹೈದರಾಬಾದ್ ಕರ್ನಾಟಕವನ್ನು ಆಂಧ್ರ ಮಾದರಿಯಲ್ಲಿ ಸಂವಿಧಾನ 321ಕ್ಕೆ ತಿದ್ದುಪಡಿ ಬರುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ 3 ದಿನ ಧರಣಿ ನಡೆಸಿ ಸರ್ಕಾರದ ಗಮನ ಸೆಳೆದು ಅನುಕೂಲಕರ ಭರವಸೆ ಪಡೆದ ಹೋರಾಟಗಾರರು. ಧೀಮಂತ ನಾಯಕರ ಮಗನಾದ ಡಾಕ್ಟರ್ ವಿ ಪಾಟೀಲರು ಬಡಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಅವರ ಸೇವೆಯಲ್ಲಿ ತೃಪ್ತಿ ಕಾಣುವ ಸಹೃದಯಿಯಾದ ಶ್ರೀಗಿತರು. ಮೆಡಿಕಲ್ ರಿಲೀಫ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದು ಕಷ್ಟ ಬಂದಾಗ ಸ್ವಯಂ ಪ್ರೇರಿತರಾಗಿ ಬಡಜನರ ಸೇವೆಯನ್ನು ಮಾಡುವ ಮನೋಭಾವವನ್ನು ಹೊಂದಿದ ಸೇವಾಜೀವಿ. ಇದರ ಜೊತೆಗೆ ಗುಜರಾತ್ ಭೂಕಂಪ ಸುನಾಮಿ ಬಂದು ಅಪ್ಪಳಿಸಿದಾಗ ಹಾಗೂ ಕರ್ನಾಟಕದಲ್ಲಿ ನೆರೆ ಹಾವಳಿ ಸಂಭವಿಸಿದಾಗ ಸ್ವಯಂ ಪ್ರೇರಿತರಾಗಿ ಔಷಧಿ ವಿತರಣೆ ಮಾಡಿ ಆರೋಗ್ಯ ಕಾಪಾಡುವಲ್ಲಿ ಮಾನವತೆಯನ್ನು ಮೆರೆದ ಮೇಧಾವಿಗಳು. 2010 ಚಿಂಚೋಳಿ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ಸ್ಥಾಪನೆಗೆ ಪೂರ್ತಿ ವೆಚ್ಚವನ್ನು ಭರಿಸಿ ಉದಾರಿಗಳಾಗಿದ್ದಾರೆ. ಇದೇ April 28, 2011 ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನ ನಿಡುಗುಂದ ಮಠದಲ್ಲಿ ನಡೆದ ಲಕ್ಷ ದೀಪೋತ್ಸವ ಹಾಗೂ ಶ್ರೀ ಸಿದ್ಧಗಂಗೆಯ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಗುರುವಂದನೆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನಡೆಸಿದ ಕೀರ್ತಿ ಡಾಕ್ಟರ್ ವಿ ಪಾಟೀಲರದ್ದು. ಅಂತೆಯೇ ಭಕ್ತಿ ಪ್ರಧಾನ ಜಗಜ್ಯೋತಿ ಬಸವೇಶ್ವರ ನಾಟಕದ ಪ್ರದರ್ಶನದ ವ್ಯವಸ್ಥೆಯನ್ನು ನಡೆಸಿದ್ದು ಧರ್ಮ ಹಾಗೂ ಬಸವಾಭಿಮಾನದ ದ್ಯೋತಕವಾಗಿದೆ. ಶ್ರೀಯುತ ಡಾಕ್ಟರ್ ವಿ ಪಾಟೀಲರು ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರಾಗಿ, ಬೆಂಗಳೂರು ಬಸವ ಸಮಿತಿ ಆಜೀವ ಸದಸ್ಯರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಇದರ ಸದಸ್ಯರಾಗಿ ಇತರ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಸೇವಾಜೀವಿಗಳಾಗಿದ್ದಾರೆ. ಶ್ರೀಯುತರ ಸೇವಾ ಹಿರಿತನವನ್ನು ಗುರುತಿಸಿ ಕಿರಿಯ ವಯಸ್ಸಿನವರಾದ ಇವರನ್ನು ಸರ್ಕಾರವು MSIL ಸಂಸ್ಥೆಯ ಅಧ್ಯಕ್ಷರಾಗಿ ದಿನಾಂಕ 2/3/2009 ನೇಮಕ ಮಾಡಿದೆ. ಸಂಸ್ಥೆಯ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಸುಮಾರು 3.5 ಕೋಟಿ ನಷ್ಟವನ್ನು ಸಂಸ್ಥೆಯು ಅನುಭವಿಸಿತ್ತು. ನೌಕರರಿಗೆ ವೇತನ ಕೊಡದ ಕಷ್ಟದಲ್ಲಿದ್ದ ಪರಿಸ್ಥಿತಿಯನ್ನು ಗಮನಿಸಿ ಸ್ವಯಂ ನಿವೃತ್ತಿ ಯೋಜನೆಯನ್ನು ಜಾರಿಗೆ ತಂದು ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸಿದರು. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕರ್ನಾಟಕದಲ್ಲಿ ನಡೆಯುತ್ತಿರುವ ಕಲಬೆರಿಕೆ ಮದ್ಯ ಮಾರಾಟವನ್ನು ತಡೆಯಲು ಅನುಕೂಲವಾಗುವಂತೆ ರಾಜ್ಯದ ಎಲ್ಲ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಲಿಕ್ಕಲ್ ಔಟ್ಲೆಟ್ಗಳನ್ನು ತೆರೆದು ನಿಗದಿಪಡಿಸಿದ ದರದಲ್ಲಿ ಮಾರಾಟ ಮಾಡುವ 463 ಲಿಕ್ಕರ್ ಔಟ್ಲೆಟ್ಗಳನ್ನು ಪರವಾನಗಿ ದೊರಕಿಸಿಕೊಟ್ಟ ಹೆಗ್ಗಳಿಕೆ ಶ್ರೀಯುತರದ್ದು. ಇದರಿಂದ ಸಂಸ್ಥೆಯ ಸ್ಥಿತಿಗತಿ ಸುಧಾರಿಸಿ ಈಗ ಪ್ರತಿ ತಿಂಗಳು 3 ಕೋಟಿಗೂ ಅಧಿಕ ಆದಾಯವನ್ನು ಮತ್ತು ಅನೇಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿ MSIL ಸಂಸ್ಥೆಯು ಒಳ್ಳೆಯ ಲಾಭ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ವಿ ಪಾಟೀಲರು ಎಲ್ಲ ಜಿಲ್ಲೆಗಳಲ್ಲಿ ಚಿಟ್ ಫಂಡ್ಸ್ ವಿಭಾಗವನ್ನು ತೆರೆದು ಮತ್ತು ಕೈಗಾರಿಕೋತ್ಪನ್ನ ವಿಭಾಗದಿಂದ ಸೋಲಾರ್ ವಾಟರ್ ಹೀಟರ್ ಮಾರಾಟ ಪ್ರವಾಸ ಯೋಜನೆ ಮುಂತಾದವುಗಳನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉಂಟಾಗುವ ತೊಂದರೆ ತಪ್ಪಿಸಿ ಅನುಕೂಲ ಮಾಡಿ ಸಂಸ್ಥೆಯು ಲಾಭ ಗಳಿಸುವಂತೆ ಮಾಡಲು ಯಶಸ್ವಿ ಕಂಡಿದ್ದಾರೆ. ಶಾಲಾ ಕಾಲೇಜುಗಳ ಮಕ್ಕಳಿಗೆ ಅನುಕೂಲವಾಗುವಂತೆ ಲೇಖಕ್ ಮತ್ತು ವಿದ್ಯಾ ನೋಟ್ ಪುಸ್ತಕಗಳ ಮಾರಾಟವನ್ನು ಹೆಚ್ಚಿಸಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಬಡ ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾ ನೋಟ್ ಪುಸ್ತಕವನ್ನು ವಿತರಿಸುವ ವ್ಯವಸ್ಥೆ ಕಲ್ಪಿಸಿ MSIL ಸಂಸ್ಥೆಯ ಕೀರ್ತಿ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಡಾಕ್ಟರ್ ವಿಕ್ರಮ್ ಪಾಟೀಲರು ನಾಡಿಗೆ ಸಲ್ಲಿಸಿದ ಪ್ರಾಮಾಣಿಕ ಸೇವೆಯನ್ನು ಪುರಸ್ಕರಿಸಿ ಮಹಾಶಿವಯೋಗಿ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 105ನೆಯ ಜನ್ಮ ದಿನೋತ್ಸವದ ಶುಭ ಸಂದರ್ಭದ ಧಾರ್ಮಿಕ ಸಮ್ಮೇಳನದಲ್ಲಿ ಸಮಸ್ತ ಸದ್ಭಕ್ತರ ಸಮ್ಮುಖದಲ್ಲಿ ಮಾನವೀಯತೆಯ ಮಂಗಳಮೂರ್ತಿಯೆಂದು ಗೌರವಿಸಿ ಬಸವಾದಿ ಶರಣರು ಶ್ರೀಮಠದ ಗುರುಪರಂಪರೆ ಶ್ರೀಯುತರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಯುರ ಆರೋಗ್ಯ ಭಾಗ್ಯಾದಿ ಸನ್ಮಂಗಳವನ್ನು
ಕರುಣಿಸಲೆಂದು ಹಾರೈಸಿ ನೀಡಿದ ಸನ್ಮಾನ ಪತ್ರ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಶ್ರೀ ಸಿದ್ಧಗಂಗಾ ಮಠ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ಮಠ ಸನ್ಮಾನ್ಯ ವಿಕ್ರಮ್ ಪಾಟೀಲ್ ರವರ ಸನ್ಮಾನ ಪತ್ರವನ್ನು ವಾಚನೆ ಮಾಡಿದಂಥ ಆತ್ಮೀಯ ಶಂಕರಪ್ಪನವರಿಗೆ ವಂದನೆಗೆ ಸಮರ್ಪಿಸುತ್ತಾ ಬಂಧುಗಳೇ ಈಗ ಮೊದಲನೆಯದಾಗಿ ವಿಕ್ರಮ್ ಪಾಟೀಲ್ ರವರಿಂದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಅವರ ಮನೆಯ ಎಲ್ಲ ಬಂಧುಗಳಿಂದ ಈಗ ಭಕ್ತಿ ಸಮರ್ಪಣೆ ಅನಂತರದಲ್ಲಿ ವಿಕ್ರಮ್ ಪಾಟೀಲ್ ರವರಿಗೆ ಈ ಸನ್ಮಾನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಂದ ಆಶೀರ್ವಾದ ದಯಮಾಡಿ ವಿಕ್ರಮ್ ಪಾಟೀಲ್ ಮತ್ತು ಅವರ ಮನೆಯವರಿಂದ ಈಗ ಪೂಜ್ಯ ಮಹಾಸ್ವಾಮಿಯವರಿಗೆ ಭಕ್ತಿ ಸಮರ್ಪಣೆ ಹಾಗೆಯೇ ಮೈಸೂರಿನ ಸುತ್ತೂರು ಜಗದ್ಗುರು ಅವರ ಬಂಧುಗಳಾದಂಥ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಷಡಕ್ಷರವರಿಗೆ ಸ್ವಾಮೀಜಿಯವರಿಂದ ಆಶೀರ್ವಾದ ಬಂಧುಗಳೇ ಈಗ ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ರೆವರೆಂಡ್ ಡಾಕ್ಟರ್ ಮನೋಹರ್ ಚಂದ್ರಪ್ರಸಾದ್ ಪ್ರೆಸ್ಬೈಟರ್ CSI ಬೆಂಗಳೂರು ಅವರು ಮತ್ತು ಅವರ ಸಂಗಡಿಗರಿಂದ ಈಗ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿ ಸಂಪ್ರಣೆ ಶ್ರೀ ಮಂಜುನಾಥ ಅಡವಿ ಜಾತಿ ಸಂಘದ ಕಾರ್ಯದರ್ಶಿಗಳ ಆಪ್ತ ಸಹಾಯಕನಾಗಿರ್ತಕ್ಕಂಥ ಮಂಜುನಾಥ ಎಲ್ಲಿದ್ದರೂ ಬೇಗ ಬರಬೇಕು ಇಲ್ಲಿಗೆ ಮಂಜುನಾಥ ಮತ್ತು ಗುಂಡಪ್ಪ ಹಾಗೆಯೇ ಬರಬೇಕಾದ ಕಾರ್ಯಾಲಯದ ಸೀರಿ ತರಬೇಕಾಗಿ ವಿನಂತಿ ಬಂಧುಗಳೇ ಮತ್ತೊಂದು ಸಂತೋಷದ ಸುದ್ದಿ ಸಹನ ಅನ್ನತಕ್ಕಂಥ ಸೋದರಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ರೇಖಾಚಿತ್ರವನ್ನು ಬಿಡಿಸಿದ್ದಾರೆ ಅವರ ತಂದೆ ಮತ್ತು ಸಹನ ಬಂದು ಪರಮ ಪೂಜ್ಯರಿಗೆ ಆ ಚಿತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ಸಹನ ಮತ್ತು ಅವರ ತಂದೆಯವರು ಮಂಜುನಾಥ ಮತ್ತು ಗುಂಡ ಎಲ್ಲಿದ್ರು ಬೇಗ ಬರಬೇಕು ITI ವಿದ್ಯಾರ್ಥಿಗಳು ಮಂಜುನಾಥ ಮತ್ತು ಗುಂಡಪ್ಪ ITI ವಿದ್ಯಾರ್ಥಿಗಳು ಅಡಿ ವಿದ್ಯಾರ್ಥಿ ಸಂಘದ ಕಾರ್ಯಾಲಯದಲ್ಲಿರ್ತಕ್ಕಂಥವರು ಬೇಗ ಬರಬೇಕು ಅಂತ ಕೀಲಿ ತಗೊಂಡು
ಬಂಧು ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಹಿತೈಷಿಗಳ ಸಂಘ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಶತಮಾನೋತ್ಸವ ಸಂದರ್ಭದಿಂದ ನಡೆಸಿಕೊಂಡು ಬರ್ತಾ ಇದೆ. ಮೊದಲು ರಾಷ್ಟ್ರಕವಿ ಶಿವರುದ್ರಪ್ಪನವರಿಗೆ ನೀಡಿದ್ದಾಯಿತು. ಎರಡನೇ ಬಾರಿ ಲಿಂಗೈಕ್ಯರಾಗಿರ್ತಕ್ಕಂಥ ಚೆನ್ನಪ್ಪ ಯರೇಶಿಮಯ್ಯವರಿಗೆ, ಕಳೆದ ವರ್ಷ ಡಾಕ್ಟರ್ ಎಂ ಸದಾನಂದಮೂರ್ತಿಯವರಿಗೆ, ಇದೀಗ ನಾಡೋಜ ಕರ್ನಾಟಕ ರತ್ನ ಪದ್ಮಶ್ರೀ ಡಾಕ್ಟರ್ ದೇ ಜಯವರೇಗೌಡರು ನನ್ನ ಪೂಜ್ಯ ವಿದ್ಯಾಗುರುಗಳು ಕೂಡ, ಅವರಿಗೆ ಹಳೆಯ ಮಠದಿಂದ, ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ, ಹಿತೈಷಿಗಳ ಸಂಘದಿಂದ ಶ್ರೀ ಮಠದ ಈ ಶುಭ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ದಯಮಾಡಿ ಆ ಪ್ರಶಸ್ತಿ ಪತ್ರದ ವಾಚನವನ್ನು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಶಿವರುದ್ರಯ್ಯನವರು ವಾಚನ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀ ಕೆ ಶಿವರುದ್ರಯ್ಯನವರು, ಪ್ರಪ್ರಥಮವಾಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತಾ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ 2012 ಪ್ರಶಸ್ತಿ ಪುರಸ್ಕೃತರು ಪದ್ಮಶ್ರೀ ಕರ್ನಾಟಕ ರತ್ನ ನಾಡೋಜ ಡಾಕ್ಟರ್ ದೇ ಜವರೇಗೌಡರು, ಮೈಸೂರು, ದಿನಾಂಕ 28/4/2012 ಶನಿವಾರ. ವೇದ ಉಪನಿಷತ್ತು ಭಗವದ್ಗೀತೆಗಳ ಸಾರವೇ ಬಸವಣ್ಣನವರ ವಚನಗಳು. ಬಸವಣ್ಣನವರ ತತ್ವಗಳಿಂದಲೇ ಭಾರತದ ಕಲ್ಯಾಣ ಸಾಧ್ಯ ಎನ್ನುವ ಡಾಕ್ಟರ್ ದೇಜಗೌ ಅವರು ಸಿದ್ಧಗಂಗಾ ಶ್ರೀಗಳನ್ನು ಕುರಿತು, ನನ್ನ ಜೀವನವನ್ನು ಕುರಿತು ಬರೆಯಲು ಯಾರಿಗೂ ಸಾಧ್ಯವಿಲ್ಲ, ಏಕೆಂದರೆ ಮನುಷ್ಯ ದೃಷ್ಟಿಗೆ ಅಗೋಚರವಾದ ಭೂಮಿಕೆಯಲ್ಲಿಯೇ ಅದು ಸಾಗಿದೆ ಎಂಬ ಶ್ರೀ ಅರವಿಂದರ ಮಾತು ಶ್ರೀಗಳವರಿಗೂ ಅನ್ವಯವಾಗುತ್ತದೆ ಎನ್ನುತ್ತಾರೆ. ಶ್ರೀ ಶಿವಕುಮಾರ ಸ್ವಾಮಿಗಳ ಬಾಹ್ಯ ಜೀವನಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಮಾತ್ರ ಭಾಷೆಯಲ್ಲಿ ಹಿಡಿದಿಡಬಹುದಾಗಿದೆ. ಪ್ರತಿದಿನ ಬ್ರಾಹ್ಮೀ ಮುಹೂರ್ತಕ್ಕೆ ಮುಂಚೆಯೇ ಎದ್ದು ಪ್ರಾತಃವಿಧಿಗಳನ್ನು ಮುಗಿಸಿ ಸುಮಾರು 2 ಗಂಟೆಗಳ ಕಾಲ ಪೂಜೆ ಧ್ಯಾನಗಳಲ್ಲಿ ಮಗ್ನರಾಗಿರುತ್ತಾರೆ. ಇಷ್ಟು ಮಾತ್ರ ನಿಜ, ಅವರು ಯಾವಾಗಲೂ ಅಂತರ್ಮುಖಿಯಾಗಿರುವಂತೆ, ಚಿಂತನ ತತ್ಪರರಾಗಿರುವಂತೆ ಸಾಮಾನ್ಯನಿಗೂ ಗೊತ್ತಾಗುತ್ತದೆ. ಧ್ಯಾನ ತಪಸ್ಸುಗಳಿಂದ ಲಬ್ಧವಾದ ನೇತ್ರಕಾಂತಿ, ವದನ ತೇಜಸ್ಸು, ವಾಕ್ಸರತೆ, ನಿತ್ಯವರ್ತನೆ ಮತ್ತು ಪೂರ್ಣ ವ್ಯಕ್ತಿತ್ವದ ವರ್ಚಸ್ಸುಗಳಲ್ಲಿ ಎದ್ದು ಕಾಣುತ್ತದೆ. ಅವರ ಬಾಹ್ಯಕ್ರಿಯೆಗಳಲ್ಲಿ ವ್ಯಕ್ತವಾಗುವಷ್ಟು ಅತೀಂದ್ರಿಯ ಸಾಮರ್ಥ್ಯದ ದರ್ಶನದಿಂದಲೇ, ಮನೋಮಯ ಕೋಶದ ಗ್ರಹಿಕೆಯಿಂದಲೇ ಅವರ ಮಹಿಮಾ ಸತ್ವಗಳು ಬಹುಜನರ ಗೌರವಕ್ಕೆ ಪಾತ್ರವಾಗಿವೆ. ಪ್ರಚಂಡ ಭೀಷ್ಮ ವೈರಾಗ್ಯ, ಇತಿಹಾಸ ಕಾಣದ ಅಪೂರ್ವ ಅದ್ಭುತ ನಿತ್ಯ ದಾಸೋಹ ಯಜ್ಞ, ವಿದ್ಯಾದಾನ ರೂಪದ ಸಮಾಜೋದ್ಧಾರ ಕಾರ್ಯ, ಇವುಗಳಿಂದಾಗಿ ಶಿವಕುಮಾರ ಸ್ವಾಮಿಗಳು ಶಿವನ ಕುಮಾರರೇ ಆಗಿದ್ದಾರೆ, ಮಹಾಗುರುಗಳೇ ಆಗಿದ್ದಾರೆ ಎನ್ನುವ ನಿರ್ಮಲ ಚಿತ್ತಶುದ್ಧಿಯ ಡಾಕ್ಟರ್ ದೇ ಜವರೇಗೌಡರು ನಮ್ಮ ನಾಡಿನ ಬಹುದೊಡ್ಡ ಹೆಸರು. ಇಂದಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕು ಚಕ್ಕೆರೆ ಪುಣ್ಯಗ್ರಾಮದ ಶ್ರೀ ದೇವೇಗೌಡ ಮತ್ತು ಶ್ರೀಮತಿ ಚನ್ನಮ್ಮನವರ ಪುತ್ರರತ್ನರಾಗಿ ದಿನಾಂಕ 6/7/1918 ಡಾಕ್ಟರ್ ದೇ ಜವರೇಗೌಡರು ಜನಿಸಿದರು. ವಿದ್ಯಾಭ್ಯಾಸದ ನಂತರ 1943 ಎಂ ಎ ಪದವಿ ಪಡೆದರು. ವಿವಾಹವಾದರು ಶ್ರೀಮತಿ ಸಾವಿತ್ರಮ್ಮನವರೊಂದಿಗೆ. ಸೆಕ್ರೆಟರಿಯೇಟ್ನಲ್ಲಿ ಗುಮಾಸ್ತರಾಗಿ ವ್ಯಕ್ತಿ ಜೀವನಕ್ಕೆ ಶ್ರೀಕಾರ ಬರೆದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾದರು. ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೇರಿದರು. ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ಪ್ರಿನ್ಸಿಪಾಲರಾದರು. 1962 ಕನ್ನಡ ವಿಭಾಗದ ಪ್ರಾಧ್ಯಾಪಕ ಮುಖ್ಯಸ್ಥರಾದರು ಮಾನಸ ಗಂಗೋತ್ರಿಯಲ್ಲಿ. 1970 47 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 1969 ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ವಿಶ್ವವಿದ್ಯಾಲಯವನ್ನು ಸರ್ವತೋಮುಖವಾಗಿ ಬೆಳೆಸಿದರು. ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಮೆ ದೇಜಗೌ ಅವರದಾಗಿದೆ. ಕುವೆಂಪು ವಿದ್ಯಾವರ್ಧಕ ಟ್ರಸ್ಟಿನ ಗೌರವ ನಿರ್ದೇಶಕರಾಗಿ, ಕೆ ವಿ ಶಂಕರೇಗೌಡ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರಾಗಿ, ಅಂಬೇಡ್ಕರ್ ಸಾಹಿತ್ಯ ಭಾಷಾಂತರ ಸಮಿತಿ ಸದಸ್ಯರಾಗಿ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾಗಿ, ಅಖಿಲ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ವಿಶ್ವ ಬಸವ ಮಹಾಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ವಿನಮ್ರತೆ ಶ್ರೀಯುತರದಾಗಿದೆ. 7 PhD ಮಾರ್ಗದರ್ಶಕರಾಗಿ ವಿದ್ವತ್ ಬಂಧುಗಳನ್ನು ಸಂಶೋಧಕ ತಜ್ಞರನ್ನು ರೂಪಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಶ್ರೀಯುತರನ್ನು ಕುರಿತು ಡಾಕ್ಟರೇಟ್ ಸಪ್ರಬಂಧಗಳು ಹೊರಬಂದಿವೆ.
ದೇಜೇಗೌಡರವರನ್ನು ಕುರಿತು ಕನ್ನಡ ಕಣ್ಮಣಿ ಮೊದಲುಗೊಂಡು 70 ಶ್ರೇಷ್ಠ ಕೃತಿಗಳು ಪ್ರಕಟವಾಗಿವೆ. ಗುಡಿಸಿಲಿನಿಂದ ಗಂಗೋತ್ರಿಯವರೆಗೆ ನಡೆದು ಬಂದ ಅಂತಃಕರಣ, ದೇಜಗೌ ವ್ಯಕ್ತಿ ಮತ್ತು ಸಾಹಿತ್ಯ ರಸ ಸೃಷ್ಟಿ 70 ವಸ್ತಿಲಲ್ಲಿ ಅಮೃತ ವರ್ಷ, ಅಪೂರ್ವ ಪುಸ್ತಕ ಪ್ರಪಂಚ, ನಮ್ಮ ನಾಡೋಜ ಅಭಿನಂದನ ಗ್ರಂಥಗಳು ಸಮರ್ಪಿತವಾಗಿವೆ. ಶ್ರೀಯುತರ ಹೆಸರಿನಲ್ಲಿ ಟ್ರಸ್ಟ್ಗಳು, ಸಂಸ್ಥೆಗಳು, ಅಖಿಲ ಭಾರತ ದೇಜಗೌ ಸಾಂಸ್ಕೃತಿಕ ಟ್ರಸ್ಟ್ ಮೈಸೂರು, ದೇಜಗೌ ಜ್ಞಾನವಾಹಿನಿ ಅಕಾಡೆಮಿ ಟ್ರಸ್ಟ್ ಮೈಸೂರು, ದೇಜಗೌ ಮಕ್ಕಳ ಸೇಯೋಭಿವೃದ್ಧಿ ಸಂಸ್ಥೆ ಮೈಸೂರು ಕಾರ್ಯನಿರತವಾಗಿವೆ. ಸ್ವರಚಿತ್ತ ಕೃತಿಗಳು, ಅನುವಾದ ಕೃತಿಗಳು, ಸಂಪಾದಿತ ಕೃತಿಗಳನ್ನು ಒಳಗೊಂಡಂತೆ 250 ಕೃತಿಗಳನ್ನು ರಚಿಸಿರುವ ಶ್ರೀ ದೇಜಗೌ ಅವರು ಬಸವೇಶ್ವರ ಅಂಬೇಡ್ಕರ್, ಬಸವೇಶ್ವರ ಕಾರ್ಲ್ ಮಾರ್ಕ್ಸ್, ವಚನಗಳಲ್ಲಿ ಸಮಾಜವಾದ, ಶರಣಪಥ, ವಿಶ್ವ ಸಂಸ್ಕೃತಿಗೆ ವೀರಸೇವ ಸಂಸ್ಕೃತಿಯ ಕಾಣಿಕೆ, ಬಸವ ಧರ್ಮ, ಬಸವ ದರ್ಶನ, ಬಸವ ಸಂಹಿತೆ, ಸಿದ್ಧಗಂಗೆಗೆ ನಮೋ, ತಾರಕ ಮಂತ್ರ ಬಸವಣ್ಣ, ಸಿದ್ಧಗಂಗೆಯ ಶಿವನಿಧಿ ಕೃತಿಗಳು ಶ್ರೀಯುತರ ಬಸವತತ್ವ ಪ್ರೇಮಕ್ಕೆ ಸಾಕ್ಷಿಗಳಾಗಿವೆ. ಅಂತೆಯೇ ಡಾಕ್ಟರ್ ದೇಜಗೌರವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ಕುವೆಂಪುರವರಿಂದ 100 ವಿಧಗಳಲ್ಲಿ ಪ್ರಭಾವಿತರಾಗಿ ತಮ್ಮ ವ್ಯಕ್ತಿತ್ವವನ್ನು ವರ್ಧಿಸಿಕೊಂಡು ಬಂದವರು. ಕುವೆಂಪು ಅವರ ಜೀವನದುದ್ದಕ್ಕೂ ಅವರ ಅತ್ಯಂತ ನಿಕಟ ಒಡನಾಡಿಯಾಗಿ, ಭಕ್ತರಾಗಿ, ಹಿತಚಿಂತಕರಾಗಿ ಅವರ ಸಾಹಿತ್ಯ ಮತ್ತು ವಿಚಾರಗಳ ಪ್ರಬಲ ಪ್ರಸಾರಕ ಮತ್ತು ಪ್ರಚಾರಕರಾಗಿ, ಅವರ ವ್ಯಕ್ತಿತ್ವದ ಮಹಾಸಮುದ್ರದಲ್ಲಿ ಈಜಿದವರಾಗಿ, ಅವರ ಜೀವನದ ಎಲ್ಲ ಸಾರ್ಥಕ ಕ್ಷಣಗಳ ಸಾಕ್ಷಿ ಪ್ರಜ್ಞೆಯಾಗಿ, ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯದ ಮಹಾ ವ್ಯಾಖ್ಯಾನಕರಾಗಿ ಪ್ರಸಿದ್ಧರಾದವರು. ಕುವೆಂಪು ಮತ್ತು ಕುವೆಂಪು ಸಾಹಿತ್ಯದ ಬಗ್ಗೆ ಅವರಷ್ಟು ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರು ಅಪರೂಪ. ಅಮೇರಿಕಾ, ಆಫ್ರಿಕಾ, ಆಸ್ಟ್ರಿಯಾ, ಜಪಾನ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಲಿ, ಇಸ್ರೇಲ್, ಐರ್ಲ್ಯಾಂಡ್, ಕೀನ್ಯಾ, ಬ್ರಿಟನ್, ಘಾನಾ, ನೈಜೀರಿಯಾ, ಫ್ರಾನ್ಸ್, ಶ್ರೀಲಂಕಾ, ಸಿಂಗಪುರ ಮತ್ತು ಕೆನಡಾಗಳ ಪ್ರವಾಸಾನುಭವ ಸಿರಿವಂತಿಕೆ ಡಾಕ್ಟರ್ ದೇಜಗೌರವದಾಗಿದೆ. ಆಡಳಿತ ಹಾಗೂ ಸಾಹಿತ್ಯ ಶ್ರೀಮಂತಿಕೆಯ ಸೌಜನ್ಯ ಸಂಪನ್ನರಾದ ಶ್ರೀ ಜವರೇಗೌಡರಿಗೆ ಸಂಧಿಸಿರುವ ಗೌರವ ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಚಿದಾನಂದ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಅಲ್ಲಮಶ್ರೀ ಪ್ರಶಸ್ತಿ, ಜಾಚಾನಿ ವಿಚಾರ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಇತ್ತೀಚೆಗೆ ನೀಡಿದ ಕರ್ನಾಟಕ ರತ್ನ ಪ್ರಶಸ್ತಿ, ಮುಕ್ತ ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪ್ರಶಸ್ತಿ ಮುಂತಾಗಿ ಅಲಂಕರಿಸಿವೆ. ಈ ಕರ್ನಾಟಕ ರತ್ನ ಡಾಕ್ಟರ್ ದೇಜಗೌ ಅವರ ಬಸವನಿಷ್ಠೆ, ಕುವೆಂಪು ಭಕ್ತಿ ಅನನ್ಯವಾದುದು. ಶ್ರೀಯುತರು ಪರಮಪೂಜ್ಯ ಶ್ರೀ ಶ್ರೀಗಳವರಲ್ಲಿ ಬಸವಣ್ಣನವರನ್ನು ಕಾಣುತ್ತಿರುವ ಗುರುಭಕ್ತಿ ಶರಣ ನಿಧಿಯಾಗಿದ್ದಾರೆ. ಅಧ್ಯಾಪಕರಾಗಿ, ಆಡಳಿತಗಾರರಾಗಿ, ಸಮರ್ಥ ಸಂಘಟಕರಾಗಿ, ವಿದ್ವತ್ತಿನ ರತ್ನ ಗಣಿಯಾಗಿ, ವಚನ ಸಾಹಿತ್ಯ ತಪಸ್ವಿಯಾಗಿ, ಪ್ರಬುದ್ಧ ವಿಮರ್ಶಕರಾಗಿ, ವಿದ್ಯಾರ್ಥಿಗಳ ಆರಾಧ್ಯ ಗುರುಗಳಾಗಿ, ಸ್ನೇಹ ಸಂಪತ್ತಿನ ಸಿರಿವಂತರಾಗಿ, ರಸದೃ ಹೃದಯಗಳಾಗಿ, ಪರಮಪೂಜ್ಯ ಶ್ರೀ ಶ್ರೀಗಳವರ ಶಿವಚರಣ ದುಂಬಿಯಾಗಿ, ಶ್ರೀ ಮಠವನ್ನು ಅಭಿನವ ಕಲ್ಯಾಣವೆಂದು ತುಂಬು ಹೃದಯದಿಂದ ನಮಸ್ಕರಿಸುತ್ತಿರುವ ಡಾಕ್ಟರ್ ದೇಜಗೌ ಅವರು ಕನ್ನಡದ ಕಟ್ಟಾಳುಗಳಾಗಿ ನಮ್ಮ ನಡುವೆ ನಗುನಗುತ್ತ ಇರುವುದೇ ಸೌಭಾಗ್ಯ. ಉನ್ನತ ಚಿಂತನ, ಸರಳ ಜೀವನದ ಸಾಕ್ಷಿ ದೀಪ ದೇಜಗೌ ಕುಟೀರವಾಸಿ ಅಮ್ಮು ಬಿಮ್ಮಿರದ ಮಗು ಮುಗ್ಧರು. ಶ್ರೀ ಮಠದಲ್ಲಿ ನಡೆಯುವ ಸೇವಾ ಕೈಂಕರ್ಯಗಳೆಲ್ಲದರಲ್ಲಿ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಸಕ್ರಿಯವಾಗಿ ತನ್ನ ವಿನಮ್ರ ಸೇವೆಯನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೀ ಶ್ರೀಗಳವರ ಅನುಗ್ರಹ ಆಶೀರ್ವಾದಗಳಿಗೆ ಪಾತ್ರವಾಗಿದೆ. ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ. 100 ಗ್ರಂಥಗಳನ್ನು ಪ್ರಕಟಿಸಿದೆ. ಮಾಸಪತ್ರಿಕೆಯನ್ನು ಹೊರತರುತ್ತಿದೆ. ವಸ್ತು ಪ್ರದರ್ಶನವನ್ನು ಏರ್ಪಡಿಸುತ್ತಾ ಬಂದಿದೆ. ಶ್ರೀ ಸಂಘವು ನಾಡಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಗೌರವಾನ್ವಿತರಿಗೆ ಪ್ರತಿ ವರ್ಷ 1,00,000 ರೂಗಳ ಗೌರವಧನದೊಡನೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಈ ಮೊದಲು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ, ಲಿಂಗೈಕ್ಯ ಪಂಡಿತ ಚನ್ನಪ್ಪ ಎರೇಸಿಮ್ಮಿಯವರಿಗೆ,
ನಾಡೋಜ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರಿಗೆ ನೀಡಲಾಗಿದ್ದು ಇದೀಗ ಈ ಪವಿತ್ರ ಗುರುವಂದನ ಮಹೋತ್ಸವದ ಮಂಗಳ ಸಂದರ್ಭದಲ್ಲಿ ಪದ್ಮಶ್ರೀ ಕರ್ನಾಟಕ ರತ್ನ ನಾಡೋಜ ಡಾಕ್ಟರ್ ದೇ ಜವರೇಗೌಡರಿಗೆ ಪರಮ ಪೂಜ್ಯ ಶ್ರೀ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಪ್ರದಾನ ಮಾಡಲು ಅಭಿಮಾನಿಸುತ್ತಾ ಬಸವಾದಿ ಶರಣರು ಹಾಗೂ ಶ್ರೀ ಸಿದ್ಧಗಂಗಾ ಗುರುಪರಂಪರೆ ಸಕಲ ಸನ್ಮಂಗಳನ್ನು ನಿತ್ತು ಆಶೀರ್ವದಿಸಲಿ ಎಂದು ನೀಡಿದ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪತ್ರ ಸರ್ವ ಸದಸ್ಯರು ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಶ್ರೀ ಸಿದ್ಧಗಂಗಾ ಮಠ ದಿನಾಂಕ 28/4/2012 ಶನಿವಾರ. ಬಂಧುಗಳೇ, ಈಗ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ನಿರಂಜನ ಹಸ್ತದಿಂದ ಡಾಕ್ಟರ್ ದಿ ಜವರಗೌಡರು ನಾಡೋಜ ಕರ್ನಾಟಕ ರತ್ನ ಪದ್ಮಶ್ರೀ ಅವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ. ಬಂಧುಗಳೇ, ನಿಡುಸೋಸೆಯಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಪಂಚಮ ಶಿವಲಿಂಗ ಮಹೇಶ್ವರ ಸ್ವಾಮಿಗಳು, ಶ್ರೀ ಜಗದ್ಗುರು ದುರುಂದೇಶ್ವರ ಮಠ ನಿಡುಸೋಸಿ ಅವರಿಂದ ಈಗ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಮಾಲಾರ್ಪಣೆ ಹಾಗೂ 1.5 kg ಬೆಳ್ಳಿಯಿಂದ ತಯಾರಿಸಿರ್ತಕ್ಕಂಥ ಬೆಳ್ಳಿಯ ಪಾದರಕ್ಷೆಗಳ ಸಮರ್ಪಣೆ. ಅಂತೆಯೇ ಶ್ರೀಮತಿ ಮತ್ತು ಶ್ರೀ ಗೋವಿ ಚನ್ನಬಸಪ್ಪ ಹುಬ್ಬಳ್ಳಿ ಅವರು ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಹಾಗೂ ಕಿರಿಯ ಮಹಾಸ್ವಾಮೀಜಿಯವರಿಗೆ ಏಲಕ್ಕಿ ಹಾರ ಹಾಗೂ 105 ಬೆಳ್ಳಿ ಪತ್ರೆಯಿಂದ ಮಾಡಿರತಕ್ಕಂಥ ಹಾರವನ್ನು ಸಮರ್ಪಿಸುತ್ತಿದ್ದಾರೆ. ಶ್ರೀ ಗೋವಿ ಚನ್ನಬಸಪ್ಪ ಶ್ರೀಮತಿ ಮತ್ತು ಶ್ರೀ ಗೋವಿ ಚನ್ನಬಸಪ್ಪ ಹುಬ್ಬಳ್ಳಿ ಅವರಿಂದನ ಬೇಗ ಕಾರ್ಯಕ್ರಮವನ್ನು ಅವರು ತೂಗಿಸಿಕೊಡಬೇಕು. ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ಶ್ರೀಮತಿ ಶ್ರೀ ಗೋವಿ ಚನ್ನಬಸಪ್ಪ ಹುಬ್ಬಳ್ಳಿ ಅವರಿಗೆ ಏಲಕ್ಕಿ ಹಾರ ಮತ್ತು 105 ಬೆಳ್ಳಿ ಪತ್ರೆಗಳಿಂದ ರೂಪಿಸಿರತಕ್ಕಂಥ ಹಾರ ಸಮರ್ಪಣೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಗೆ. ದಯಮಾಡಿಸಿದ್ದೇಗನ ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತೇವೆ. ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಕರ್ನಾಟಕ ರತ್ನ ನಾಡೋಜ ಡಾಕ್ಟರ್ ದಿ ಜವರೇಗೌಡ ಅವರಿಗೆ 1,00,000 ರೂಪಾಯಿಗಳ ಪ್ರಶಸ್ತಿ ಪರವಾಗಿರ್ತಕ್ಕಂಥ ಮೊತ್ತದ ಸಮರ್ಪಣೆ. ಬಂಧುಗಳೇ, ಆಯಿತು ಆಯಿತು, ಈಗ ಅದೇನೆ ಕೊಡ್ತಾ ಇದ್ದೀನಿ. ಆಯಿತು ಬಂಧುಗಳೇ, ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ದಿ ಜೆ ಜವರೇಗೌಡರಿಂದ ಪ್ರಶಸ್ತಿ ಪರವಾಗಿರ್ತಕ್ಕಂಥ ಮಾತುಗಳು ಡಾಕ್ಟರ್ ದಿ ಜೆ ಜವರೇಗೌಡರ ಅವರಿಂದ. ಪ್ರಪ್ರಥಮವಾಗಿ ನನ್ನೆಲ್ಲ ಶ್ರೇಯಸ್ಸಿಗೆ ಕಾರಣರಾದ ಪರಮ ಪೂಜ್ಯ ಗುರುದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಈ ದಿವಸದ ದಿವ್ಯಾಧ್ಯಕ್ಷತೆಯನ್ನು ವಹಿಸಿರುವ
ಪೂಜ್ಯರಲ್ಲಿ ಪರಮ ಪೂಜ್ಯರಾದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಲ್ಲಿ ವೇದಿಕೆಯ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಮನ ಮಿತ್ರರಲ್ಲಿ ಈ ಸಭೆಯಲ್ಲಿರುವ ಪರಮ ಪೂಜ್ಯರ ಭಕ್ತವೃಂದದಲ್ಲಿ ಶರಣ ಶರಣಾರ್ಥಿಗಳು ಕನ್ನಡ ನಾಡಿನ ದೇದೀಪ್ಯಮಾನವಾದ ದಿವ್ಯ ಧರ್ಮ ಜ್ಯೋತಿಯಂತಿರುವ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಾರವಿಂದದಲ್ಲಿ ಭಕ್ತಿ ಗೌರವಪೂರ್ವಕವಾಗಿ ಮಣಿಯುತ್ತೇನೆ. ನಾನೆಲ್ಲಿರಲಿ ಅವರ ಶಿವಮಯ ಮಾತೃವತ್ಸದ ಸದೃಶ ಮಂದಹಾಸದ ನೆನಪಿನಲ್ಲಿ ಮಿಂದು ನನ್ನ ಜನ್ಮ ಸಾರ್ಥಕವಾಗಿದೆ. ಅನೇಕ ಸಾರಿ ಎಲ್ಲೂ ಹೋದರೂ ಕೂಡ ನಾನು ಪೂಜ್ಯರ ಮಂದಹಾಸವನ್ನು ನೆನ್ಕೊಳ್ತೇನೆ. ಆ ಮಂದಹಾಸದಲ್ಲಿ ಮಿಂದಿದ್ದರಿಂದಲೇ ನಾನು ಇವತ್ತು ಇಷ್ಟು ದಿವಸ ಬದುಕಿದ್ದೇನೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಈ ಪವಿತ್ರ ಸಿದ್ಧಗಂಗೆಯಲ್ಲಿ ನಾನು ಆಧುನಿಕ ಕಲ್ಯಾಣವನ್ನು ಕಂಡಿದ್ದೇನೆ. ಬಸವಾದಿ ಶರಣರ ಆತ್ಮಜ್ಯೋತಿಯ ಸಂಸ್ಪರ್ಶವನ್ನು ಅನುಭವಿಸಿದ್ದೇನೆ. ಸುಮಾರು ಅರ್ಧ ಶತಮಾನದಿಂದ ಪೂಜ್ಯ ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರನಾಗಿರುವ ಸೌಭಾಗ್ಯ ನನ್ನದಾಗಿದೆ. ಭರತಖಂಡ ವೇದೋಪನಿಷತ್ತು ಭಗವದ್ಗೀತೆಗಳ ಮೂಲ ನೆಲೆಯಾದರೂ ಹಲವು ಅವತಾರ ಪುರುಷರ ಸಾಧುಸಂತರ ಧರ್ಮಪೀಠಗಳ ಜನ್ಮಸ್ಥಳವಾದರೂ ಯಾವ ದೇಶದಲ್ಲಿಯೂ ಕಾಣದ ಭ್ರಷ್ಟಾಚಾರ ಅಧರ್ಮಗಳಲ್ಲಿ ತುಂಬಿ ತುಳುಕುತ್ತಿವೆ. ಇಲ್ಲಿರುವಷ್ಟು ಅನಿಷ್ಟಗಳು ಬೇರಾವ ದೇಶದಲ್ಲಿಯೂ ಇಲ್ಲ. ಈ ದೇಶದ ಬದುಕಿನ ಮರುಭೂಮಿಯಲ್ಲಿ ಸಿದ್ಧಗಂಗೆಯಂಥ ಬೆರಳೆಣಿಕೆಯ ವಯಸ್ಸುಗಳಿರುವುದು ಪುಣ್ಯದ ದೈರ್ಯಾವ ಸಂಗತಿಯಾಗಿದೆ. ಆದರೂ ಕ್ರಮಕ್ರಮೇಣ ಪತನಾಭಿಮುಖಿಯಾಗುತ್ತಿರುವ ನೈತಿಕತೆ ಇಂದು ದೇಶವನ್ನು ವಿನಾಶದ ಅಂಚಿಗೆ ನೂಕುತ್ತಿದೆ. ಆದರೆ ಇಂಥ ಅಧರ್ಮದ ಮಧ್ಯದಲ್ಲಿ ಈ ಧರ್ಮಜ್ಯೋತಿ ಇಲ್ಲಿ ಬೆಳಗ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ಅದೃಷ್ಟ ಎಂಬುದಾಗಿ ನಾನು ಭಾವಿಸಿದ್ದೇನೆ. ರಾಷ್ಟ್ರ ಜೀವನದ ಎಲ್ಲ ಕ್ಷೇತ್ರಗಳು ಮಾಲಿನ್ಯದ ಕೂಪಗಳಾಗಿರುವುದರಿಂದ ಅವುಗಳ ನಿರ್ಮಲೀಕರಣ ಸಮಗ್ರ ಕ್ರಾಂತಿಯಿಂದ ಮಾತ್ರ ಸಾಧ್ಯವೆಂದು ಬಸವೇಶ್ವರರು 12ನೇ ಶತಮಾನದಲ್ಲಿಯೇ ಹೇಳಿದರು, ಮನಗಂಡಿದ್ದರು. ಪ್ರಾಣದ ಹಂಗು ತೆರೆದು ಕ್ರಾಂತಿಯ ರೂಪರೇಷೆಗಳನ್ನು ರಚಿಸಿದ್ದರು. ಮಾನವೀಯತೆ, ಸಾಮಾಜಿಕ ನ್ಯಾಯ, ಅಸ್ಪೃಶ್ಯತಾ ನಿವಾರಣೆ, ಸ್ತ್ರೀಲಿಂಗ ಜಾತಿ ವರ್ಣ ವರ್ಗ ಭೇದ ನಿರ್ಮೂಲನ, ಆರ್ಥಿಕ ಸಮಾನತೆ, ಧಾರ್ಮಿಕ ಸಮೀಕರಣ ಇವು ಆ ಕ್ರಾಂತಿಯ ಗುರಿಗಳಾಗಿದ್ದವು. ಸಮಾಜವಾದಿಯಾದ ಅವರು ಆಸ್ತಿ ಸಂಚಯ ಕಳ್ಳತನವೆಂದು ಘೋಷಿಸಿದರು. ಮೌಢ್ಯ ವಿರೋಧಿಯಾಗಿದ್ದ ಅವರು ವೈಚಾರಿಕತೆಗೆ ಒತ್ತು ಕೊಟ್ಟರು. ಸತಿಪತಿಗಳೊಂದಾದ ಭಕ್ತಿ ಇದವಪ್ಪುದು ಶಿವಂಗೆ. ಶರಣರು ಲೋಕದ ಸತಿಯ ಕೈ ಹಿಡಿದು ನಿರ್ವಾಣ ಸತಿಯ ನಪ್ಪಿದರು ಎಂಬುದಾಗಿ ನುಡಿದು ಸಾಂಸಾರಿಕ ವ್ಯವಸ್ಥೆಯ ಹಿರಿಮೆಯನ್ನು ಎತ್ತಿ ಹಿಡಿದರು. ಸ್ತ್ರೀ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು. ಸರ್ವಯೋಗಗಳ ಸಮನ್ವಯ ಸಿದ್ಧಾಂತಗಳಂತಿರುವ ಕಾಯಕ ದಾಸೋಹಗಳ ಮೂಲಕ ಆರ್ಥಿಕ ಸಮಾನತೆ ಹಾಗೂ ಸುಖ ಶಾಂತಿಗಳು ಸಾಧ್ಯವೆಂದು ನ್ಯಾಯನಿಷ್ಠುರಿಯಾದ ಅವರು ಸ್ಪಷ್ಟಪಡಿಸಿದರು. ಸತ್ಯ ಅಸ್ತ್ಯಯಾದಿ ಸಂಗತಿಗಳನ್ನು ಒಳಗೊಂಡ ನೈತಿಕತೆ, ತಾತ್ವಿಕತೆ, ವಿವೇಕ, ತಾರತಮ್ಯ ವರ್ಜನೆ ಧರ್ಮದ ಅಡಿಪಾಯಗಳೆಂದು ಅವರು ಶುದ್ಧಪಡಿಸಿದ್ದರು. ಅಷ್ಟೇ ಅಲ್ಲ, ಕಂಗಳು ನೋಡಿದ ಬಳಿಕ ನೋಡಲಿಲ್ಲ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯ ಇವೇ ಮೊದಲಾದ ವಚನಗಳ ಕಡೆಗೆ ಗಮನ ಹರಿಸಿದಾಗ ಬಸವೇಶ್ವರರು ಅಧ್ಯಾತ್ಮ ಸಿದ್ಧಿಯ ಪರಾಕಾಷ್ಠೆಯನ್ನು ತಲುಪಿದ್ದರೆನ್ನುವುದು ಸ್ಪಷ್ಟವಾಗುತ್ತದೆ. ಸಮಾಜದ ಉನ್ನತ ಸ್ಥಾನಕ್ಕೆ ಉತ್ಥಾನಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಭೆ ಅಗತ್ಯವೆಂದು ಬಗೆದಿದ್ದರು.
ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳ ಅಗತ್ಯವನ್ನು ಅವರು ಎತ್ತಿ ಹಿಡಿದಿದ್ದರು. ಮಾರ್ಕ್ಸ್ ಸೇರಿದಂತೆ ಜಗತ್ತಿನ ಎಲ್ಲ ಚಿಂತಕರ ವೇದೋಪನಿಷತ್ತು ಬೈಬಲ್ ಕುರಾನ್ಗಳ ಸಾರವೆಲ್ಲವೂ ಮಹಾಕಾವ್ಯಗಳ ದರ್ಶನ ಸೌಭಾಗ್ಯವೆಲ್ಲವೂ ಕೂಡ ಬಸವೇಶ್ವರ ವಚನಗಳಲ್ಲಿ ಬಟ್ಟೆ ಇಳಿದಂತೆ ತೋರುತ್ತದೆ. ಪ್ಲೇಟೋ ಅರಿಸ್ಟಾಟಲ್ ಮೊದಲಾದ ತಾತ್ವಿಕರ ಹಾಗೂ ದಾರ್ಶನಿಕರ ಚಿಂತನೆಗಳು ಅವರ ವಚನಗಳಲ್ಲಿ ಧ್ರವಿಸುವಂತೆ ಭಾಸವಾಗುತ್ತದೆ. ಸಾಂಸ್ಕೃತಿಕ ವೈಭವದ ದೃಷ್ಟಿಯಿಂದ, ಪ್ರತಿಭಾ ವೈವಿಧ್ಯ ಸಂಪತ್ತಿನ ಮಹಿಮೆಯ ದೃಷ್ಟಿಯಿಂದ 12ನೇ ಶತಮಾನದ ಕರ್ನಾಟಕಕ್ಕೆ ಸಾಟಿಯಾದ ರಾಷ್ಟ್ರ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ದೇಶದ ನಾನಾ ಮೂಲೆಗಳಿಂದ ಕಲ್ಯಾಣಕ್ಕೆ ಬಂದ 300 ಮಂದಿ ಶರಣ ಶರಣೆಯರು ಜಗತ್ತಿನ ಕಲ್ಯಾಣಕ್ಕಾಗಿ ಸಾರ್ವಕಾಲಿಕ ಮೌಲ್ಯಗಳಿಂದ ಕೂಡಿರತಕ್ಕಂಥ ಚರ್ಚೆ, ಬರಹ, ಧ್ಯಾನ, ತಪಸ್ಸು ಇವುಗಳಿಗೆ ನಿರತರಾಗಿದ್ದದ್ದು ಬಹುಶಃ ಜಗತ್ತಿನ ಬೇರೆ ಎಲ್ಲಿಯೂ ಕೂಡ ನಾವು ಕಾಣಲಾದ ಸಂಗತಿಗಳಾಗಿವೆ. ಪ್ರಾಚೀನ ರುಚಿಸಂತರ ಕವಿಗಳ, ಆಚಾರ್ಯರ, ಅವತಾರ ಪುರುಷರ, ಪ್ರವಾದಿಗಳ ಚಿಂತನೆಗಳ ಸಾರಭೂತವಾದ ಅಂತರ್ಜಲವೇ ಆ ಮೌಲ್ಯಗಳೆಂದು ಹೇಳಬಹುದಾಗಿದೆ. ಇಷ್ಟೊಂದು ಚೇತನಗಳು ಏಕಕಾಲದಲ್ಲಿ ಏಕತ್ರ ಒಟ್ಟುಗೂಡಿ ಚಿಂತನೆ ಚಿಂತಿಸಿ ಚರ್ಚಿಸಿ ಅಪಾರ ಸಾಹಿತ್ಯವನ್ನು ಸೃಷ್ಟಿಸಿದ್ದು ಜಗತ್ತಿನ ಇತಿಹಾಸದಲ್ಲಿಯೇ ಕಾಣಲಾಗದ ಸಂಗತಿ. ಅಲ್ಲಿ ಸೃಷ್ಟಿಗೊಂಡ ಸಾಹಿತ್ಯ ಸಾಂಪ್ರದಾಯಿಕ ಆಸ್ಥಾನ ಸಾಹಿತ್ಯ ಅಲ್ಲ, ಕೇವಲ ಪಂಡಿತರ ಮನೋರಂಜನ ಸಾಹಿತ್ಯವಲ್ಲ, ಕೃತಕ ಜಡ ಸಾಹಿತ್ಯವಲ್ಲ, ಮೃಣ್ಮಯ ಸಾಹಿತ್ಯವಲ್ಲ, ಅದು ಶಿವ ಸಾಹಿತ್ಯ, ಸರ್ವೋದಯ ಸಾಹಿತ್ಯ, ಅಂತ್ಯೋದಯ ಸಾಹಿತ್ಯ, ಜೀವನ ಸಾಹಿತ್ಯ, ಚಿನ್ಮಯ ಸಾಹಿತ್ಯ. ಆ ಸಾಹಿತ್ಯದಿಂದ ಉಪಲಬ್ಧವಾದದ್ದೇ ಬಸವಧರ್ಮ. ಜೀವನದ ಸಕಲ ಸಮಸ್ಯೆಗಳಿಗೂ ಪರಿಹಾರ ನೀಡುವ ಮಾನವ ಧರ್ಮ. ಇದು ನಾನು ಹೇಳ್ತಲ್ಲ, ನನ್ನ ಗುರುಗಳಾದ ಕುವೆಂಪು ಹೇಳ್ತಾ ಇದ್ರು. ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಬಸವೇಶ್ವರ ವಚನಗಳಲ್ಲಿ ಪರಿಹಾರವಿದೆ ಎಂಬುದಾಗಿ ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ರು. ವಚನ ಸಾಹಿತ್ಯದೊಂದಿಗೆ ಈ ಧರ್ಮ ಅಂದರೆ ಬಸವ ಧರ್ಮ ತಳುಕು ಹಾಕಿಕೊಂಡಿದೆ ಎಂಬುದಂತೂ ನಿಜ. ಪ್ರತಿನಿತ್ಯದ ವಚನ ಪಾರಾಯಣದಿಂದ ಬದುಕು ಮಡಿಯಾಗುತ್ತದೆ, ಸಮಾಜದಲ್ಲಿ ಸುಖಶಾಂತಿ ಏಳಿಗೆಗಳು ಫಲವಿಸುತ್ತೆಂಬುದರಲ್ಲಿ ಅತಿಶಯೋಕ್ತಿ ಇಲ್ಲ. ನಾನು ಪೂಜ್ಯ ಶ್ರೀಗಳಲ್ಲಿ ತ್ರಿವಿಧ ದಾಸೋಹಿ, ವಿಶ್ವಪ್ರೇಮಿ, ಕನ್ನಡ ನಾಡಿನ ಭಾಗ್ಯ ವಿಧಾತ, ಬಸವೇಶ್ವರನ್ನು ಕಾಣುತ್ತೇನೆ. ಪೂಜ್ಯ ಶ್ರೀಗಳಲ್ಲಿ ತ್ರಿವಿಧ ದಾಸೋಹಿ, ವಿಶ್ವಪ್ರೇಮಿ, ಕನ್ನಡ ನಾಡಿನ ಭಾಗ್ಯ ವಿಧಾತ ಬಸವೇಶ್ವರನ್ನು ಕಾಣುತ್ತೇನೆ. ಅವರ ಹರಕೆ ದುಡಿಗಳಲ್ಲಿ, ಮುಗುಳು ನಗೆಯಲ್ಲಿ ಗುರುಕೃಪೆಯನ್ನು, ಮಾತಾಪಿತೃ ವಾತ್ಸಲ್ಯವನ್ನು ಅನುಭವಿಸಿದ್ದೇನೆ. ಹಳೆಯ ವಿದ್ಯಾರ್ಥಿಗಳ ಹಾಗೂ ವಿದೇಶಿಗಳ ಸಂಘದ ಸದಸ್ಯರಿಗೆ ಮುಖ್ಯವಾಗಿ ಚನ್ನಬಸಪ್ಪ, ಕೆ ಎಚ್ ಶಿವರುದ್ರಯ್ಯ ಮತ್ತು ವೀರಭದ್ರಯ್ಯ ಮೊದಲಾದವರಿಗೆ ಮತ್ತು ಈ ಪೀಠದ ಇಂದಿನ ಅಧ್ಯಕ್ಷರಿಗೆ, ಸ್ವಾಮೀಜಿಯವರಿಗೆ ನನ್ನ ಹೃತ್ಪೂರ್ವಕವಾದ ಶರಣುಗಳನ್ನು ಸಲ್ಲಿಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ನಾನು ಬರೆದಿದ್ದಂಥ ಒಂದು ಸುನೀತ ಪದ್ಯವನ್ನು ಓದ್ಬಿಡ್ತೇನೆ, ಓದಿ ಮುಗಿಸ್ತೇನೆ. ತುಂಬಿಹುದು ಭರತ ಭೂಮಿಯ ಮೂಲೆ ಮೂಲೆಯಲ್ಲಿ ಕಳ್ಳ ಹಣ, ಕೊಳ್ಳೆ, ವಂಚನೆ ರಾಶಿ ರಾಶಿಯಲ್ಲಿ. ಕೆಲವು ಸಿರಿವಂತರೇಳ್ಗೆ ಹಲವು ಬಡವರ ಗೋಳು. ದಿನ ದಿನವೂ ಹೆಚ್ಚುತ್ತಿದೆ ಬಹುಜನರ ಒಡಬಾಳು. ಕತ್ತಲೆಯ ದೀಪದಲು ಕೆಸರೊಳಿಗ ಕಮಲದಳು, ನೀವಾದಿರಿ ರಕ್ಷೆ ಸದ್ಗುರುವೆ ನಂಜುಂಡನರು. ತ್ರಿವಿಧ ದಾಸೋಹಿ, ವೀರ ಸನ್ಯಾಸಿ, ವೀರಯತಿ, ವೈರಾಗ್ಯದಿಧಿ, ಶೌಚಗುಣ ಸಂಪನ್ನ, ಸಂಸಿದ್ಧ, ಜ್ಞಾನಸಿದ್ಧಿಯು ನೀವು.
ಬಸವಾದಿ ಶಿವಶರಣರೆಲ್ಲ ಎಲ್ಲರ ಒಮ್ಮಯ್ಯಾಗಿ ನಾನು ಅಂದುಕೊಂಡಿರ್ತಕ್ಕಂಥದ್ದು ಅನ್ವೇಷಿಸಿದ ಶರಣರೆಲ್ಲರೂ ಕೂಡ ಒಮ್ಮಯ್ಯಾಗಿ ಶಿವಕುಮಾರ ಸ್ವಾಮಿಗಳವರ ಅಲ್ಲಿ ಉದ್ಭವಿಸಿದ್ದಾರೆ ಎಂಬತಕ್ಕಂಥದ್ದು ನನ್ನ ಅಪಾರವಾದ ನಂಬಿಕೆ. ಬಸವಾದಿ ಶಿವಶರಣರೆಲ್ಲ ಒಮ್ಮಯ್ಯಾಗಿ ಜನಿಸಿ ಜನಹಿತಕ್ಕಾಗಿ ದುಡಿದಿರಿ ಕಾಯಕ ಯೋಗಿ. ಕಠಿಣ ತಪದಿಂದಾದ ಅಖಂಡ ತೇಜೋಮೂರ್ತಿ ನೀವಲ್ದೆ ನಿದ್ದಿಗಂತ ಪಸರಿಸಲಿ ತವ ಕೀರ್ತಿ. ಕಲ್ಯಾಣ ಕೈಲಾಸಗಳ ಸಿದ್ಧಗಂಗೆಯಲ್ಲಿ ಸೃಜಿಸಿರುವ ಶಿವಗುರುವೆ ಕನ್ನಡ ಜನ ಸದಾ ನಡೆಯಲಿ. ಕಲ್ಯಾಣ ಕೈಲಾಸಗಳ ಸಿದ್ಧಗಂಗೆಯಲ್ಲಿ ಸೃಜಿಸಿರುವ ಶಿವಗುರುವೆ ಕನ್ನಡ ನಾಡು ಸದಾ ನಲಿಯಲಿ. ಮತ್ತೊಮ್ಮೆ ಪೂಜ್ಯರಿಗೆ ನನ್ನ ಚರಣಗಳನ್ನು ಅರ್ಪಿಸಿ ತಮ್ಮೆಲ್ಲರ ಹೃದಯದಲ್ಲಿ ಪೂಜ್ಯರು ಸದಾ ನೆಲೆಸಿದ್ದಾರೆ ಎಂಬುದಾಗಿ ಭಾವಿಸಿ, ಅಷ್ಟೇ ಅಲ್ಲ ಪೂಜ್ಯರು ಹಲವು ವರ್ಷಗಳ ಕಾಲ ನಮ್ಮೊಡನೆ ಇರಬೇಕು, ನಮ್ಮನ್ನು ಉದ್ಧರಿಸಬೇಕು, ನಾಡು ನುಡಿಗಳನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, 98 ವರ್ಷದ ತುಂಬು ಜೀವ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ನಾಡೋಜ ಕನ್ನಡ ರತ್ನ ಡಾಕ್ಟರ್ ದೇ ಜೆ ಜಾವರೇಗೌಡರವರು. ಆದರೂ ಇನ್ನೂ ಕೂಡ ಅವತ್ತು ನಮಗೆ ಪಾಠ ಮಾಡಿದ ರೀತಿಯಲ್ಲಿಯೇ ಇವತ್ತು ಕೂಡ ಮಾತುಗಳನ್ನು ಆಡಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶನಾತಿನ ಸಮರಿಸುತ್ತ. ಬಂಧುಗಳೇ, ಬಹಳ ವೈದ್ಯನಾಥ ಪಾಟೀಲ್ರವರು ಗುಲ್ಬರ್ಗದಿಂದ ದಯ ಮಾಡಿಸಿದ್ದಾರೆ, ಅವರಿಗೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರಿಂದ ಈಗ ಆಶೀರ್ವಾದ. ದಯಮಾಡಿ ವೈದ್ಯನಾಥ್ ಪಾಟೀಲ್ರವರು ಬೇಗ ಬರಬೇಕು. ನಾವು ಡಾಕ್ಟರ್ ದೇ ಜವರಗೌಡರನ್ನ ನೋಡೋದಕ್ಕೆ ಹೋದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಪೂಜ್ಯ ಗುರುಗಳು, ವೇದಗಳ ಸಾರ ಉಪನಿಷತ್ತುಗಳು, ಉಪನಿಷತ್ತುಗಳ ಸಾರ ಭಗವದ್ಗೀತೆ, ಭಗವದ್ಗೀತೆಗಳ ಸಾರ ಬಸವಣ್ಣನವರ ವಚನಗಳು ಅನ್ನುವ ಮಾತನ್ನು ಅವತ್ತು ಅವರು ಹೇಳಿದರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಹೇಳಿದರು ಇವತ್ತು ನೆನಪಿಸಿಕೊಳ್ಳುವುದಕ್ಕೂ ತುಂಬ ಸಂತೋಷವಾಗ್ತಾ ಇದೆ. ಈಗಲೂ ಕೂಡ ಅವರು ಆ ಮಾತುಗಳನ್ನು ಮಾತಾಡಿದ್ದಾರೆ. ಬಂಧುಗಳೇ, ಬಹಳ ಹೊತ್ತಾಯಿತು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ 3:30 ಪ್ರಾರಂಭ ಮಾಡಿದ್ದೀವಿ. ಇಷ್ಟು ದೀರ್ಘಕಾಲ ತಾವೆಲ್ಲರೂ ಶಾಂತವಾಗಿ ಕುಳಿತು ಸಹಕರಿಸಿದ್ರಿ. ನಿಮಗೆ ನಾನು ತುಂಬು ಹೃದಯದ ಶರಣಾರ್ಥಿಗಳನ್ನು ಸಮರ್ಪಿಸಲೇಬೇಕು. ಏನು ಅದ್ಭುತವಾಗಿರ್ತಕ್ಕಂಥ ಸಹಕಾರ ನಿಮ್ಮೆಲ್ಲರದ್ದು ಕೂಡ, ನಿಮ್ಮಿಂದ ಈ ಕಾರ್ಯಕ್ರಮ, ನಿಮಗಾಗಿ ಈ ಕಾರ್ಯಕ್ರಮ, ನಿಮಗೋಸ್ಕರ ಈ ಕಾರ್ಯಕ್ರಮ. ಇದೀಗ ಈ ಸಮಾರಂಭದ ಪವಿತ್ರ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲವನ್ನೂ ಅತ್ಯಂತ ಶಾಂತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಪಾವಗಡದ ರಾಮಕೃಷ್ಣಾಶ್ರಮದ ಪೂಜ್ಯರಾಗಿರ್ತಕ್ಕಂಥ ಜಪಾನಂದ ಮಹಾಸ್ವಾಮೀಜಿಗಳಿಂದ ಅಧ್ಯಕ್ಷೀಯ ಭಾಷಣವನ್ನು ನೀಡಬೇಕು ಅಂತ ನಾನು ಪೂಜ್ಯ ಜಪಾನಂದ ಮಹಾಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ಪೂಜ್ಯದಲ್ಲಿ ನನ್ನ ಅತ್ಯಂತ ವಿನಯಪೂರ್ವಕವಾಗಿರ್ತಕ್ಕಂಥ ಮತ್ತು ಬಹಳಷ್ಟು ತಮ್ಮನ್ನು ಕೂರಿಸಿದ ವಿಭೂತಿ, ದಯಮಾಡಿ ತಪ್ಪು ತಿಳ್ಕೋಬೇಡಿ.